ನೀವು ಯೋಚನೆ ಮಾಡಿ ಆಗ ಬ್ರೇಕ್ ಜಾಮ್ ಆಗಿ ಫ್ಲೇಮ್ ಬಂತಲ್ವಾ ಆ ಗಾಡಿ ಗೀಡಿ ಅಂಟ್ಕೊಂಡು ನನಗೇನಾಗಿದ್ರೆ ಯಾರು ರೆಸ್ಪಾನ್ಸಿಬಲ್ ತ್ರೀ ನೈಂಟಿಗೂ ಗ್ಯಾರಂಟಿ ಕೊಡಲ್ಲ ಅವರು ಸೆವೆನ್ ನೈಂಟಿಗೂ ಗ್ಯಾರಂಟಿ ಕೊಡೋಲ್ಲ ಯಾವುದಕ್ಕೂ ಗ್ಯಾರಂಟಿ ಕೊಡೋಲ್ಲ ಸರ್ ಡೀಲರ್ಶಿಪ್ ಹೆಂಗೆ ಅಂದರೆ ಕಸ್ಟಮರ್ನ ಬಕ್ರ ಮಾಡು ದುಡ್ಡು ಮಾಡು ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇವೆಲ್ಲ ಅವ್ರಿಗೆಲ್ಲ ಏನು ತಲೆಯಲ್ಲಿ ಇಲ್ಲೇ ಇಲ್ಲ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸೊ ನಾನು ಲಾಸ್ಟ್ ವೀಡಿಯೋಲಿ ಹೇಳ್ದಂಗೆ ಸೊ ನಾನು ಗಾಡಿಯಲ್ಲಿ ಬಿಟ್ಟು ಬಂದೆ ಸೊ ಅದಾದಮೇಲೆ ನಾನು ಆ್ಯಕ್ಚುಲಿ ಹೋಗಬೇಕಾದ್ರೇ ನಾನು ನಿಮಗೆ ಹಳೆ ವಿಡಿಯೋಲ್ಲೇ ಹೇಳಿದ್ದೆ ನಾನು ಅಲ್ಲಿ ಹೋಗೋವಾಗ್ಲೇ ನಾನು ಎ ಎಸ್ ಎಮ್ಗೆ ಮತ್ತು ಮ್ಯಾನೇಜರ್ಗೆ ವಿಡಿಯೋ ಕಳಿಸಿದ್ದೆ ನಾನು ಫೋನಲ್ಲಿ ತೆಗೆದಿದ್ನಲ್ವ ವಿಡಿಯೋ ಡಿಸ್ಕ್ ಎಲ್ಲ ಜಾಮ್ ಆಗಿರೋದು ಆ ವಿಡಿಯೋ ಕಳಿಸಿದ್ದೆ ನಿಮ್ಗೊಂದು ತೋರಿಸ್ತೀನಿ ಎಲ್ಲೋಡಿ ನೋಡಿ ಕಂಪ್ಲೀಟ್ ಎರಡೂ ಕಡೆ ನೋಡಿ ಹೆಂಗಾಗಿದೆ ಸೊ ಫುಲ್ಲು ಇದೇನಾಗಿದೆ ಅಂತಂದರೆ ಆ್ಯಕ್ಚುಲಿ ಬ್ರೇಕ್ ಪ್ಯಾಡ್ ಜಾಮ್ ಆಗಿ ಫುಲ್ ರಬ್ ಆಗಿ ಆಗಿ ಡಿಸ್ಪ್ಲೇಟೆಲ್ಲ ರೆಡ್ ಆಗಿ ಆಮೇಲೆ ಡಿಸ್ಪ್ಲೇಟ್ ಮೇಲೆ ಮೆಟಲ್ ಟು ಮೆಟಲ್ ಫ್ರಿಕ್ಷನ್ ಆಗಿ ಬ್ರೇಕ್ ಫ್ಲೂಯಿಡ್ ಬಂದಾಗ ಬ್ರೇಕ್ ಫ್ಲೂಯಿಡ್ ಏನಂದರೆ ಫ್ಲೇಮೇಬಲ್ ಇರುತ್ತೆ ಸೊ ಆ ಬ್ರೇಕ್ ಫ್ಲೂಯಿಡ್ಗೆ ಈ ಫ್ರಿಕ್ಷನ್ ಮೆಟಲ್ ಸ್ಪಾರ್ಕ್ ಆಗ್ತಿತ್ತಲ್ಲ ಎರಡಕ್ಕೂ ಸೇರಿ ಅದು ಆ್ಯಕ್ಚುಲಿ ಇಗ್ನೈಟ್ ಆಗಿತ್ತು ಸೊ ತುಂಬ ಕಮೆಂಟ್ಸ್ ಕೂಡ ನೋಡ್ತಾ ಇದ್ದೆ ತುಂಬ ಜನ ಅಂತ ಇದ್ದರು ಬ್ರೇಕ್ ಪ್ಯಾಡ್ಸ್ ಆಗೋಗಿದೆ ವಿಡಿಯೋ ನೋಡಿದಾಗ ಬ್ರೇಕ್ ಪ್ಯಾಡ್ಸ್ ಆಗೋಗಿತ್ತು ಮುಂಚೆ ಬ್ರೇಕ್ ಪ್ಯಾಡ್ ಇತ್ತು ಸೊ ಅದು ಎಕ್ಸಾಕ್ಟಾಗಿ ಟೋಲ್ ಹತ್ರ ನಂಗೆ ಒಂದು ಫೀಲ್ ಆಯಿತು ಅಂತಂದ್ರೆ ಟೋಲ್ ಹತ್ರ ಆ್ಯಕ್ಚುಲಿ ನಾನು ಸ್ಲೋ ಮಾಡೋಕ್ಕೆ ಬ್ರೇಕ್ ಹೊಡೆದಾಗ ಒಡೆದಿದ್ದ ಬ್ರೇಕು ರಿಟರ್ನ್ ಬಂದಿಲ್ಲ ಸೊ ಅದು ಹಂಗೆ ಜಾಮ್ ಹಾಕ್ಕೊಂಡು ಅಲ್ಲಿಂದ ಹೋಗಿರೋದು ಸೊ ಟೋಲ್ ಹತ್ರ ಇಂದ ಐ ಥಿಂಕ್ ಒಂದು ಟೂ ಕಿಲೋ ಟೂ ಕಿಲೋಮೀಟರ್ಸ್ ಇಲ್ಲ ಅನ್ಕೋತೀನಿ ಕಂಟಿನ್ಯೂ ಜಾಮ್ ಆದರೆ ಆಬ್ವಿಯಸ್ಲಿ ಒಟ್ಟೋಗುತ್ತೆ ಸೊ ಇಮ್ಯಾಜಿನ್ ನೋಡಿ ಹೆಂಗಾಗಿದೆ ಸೊ ಈ ಎಲ್ಲ ರೆಡ್ ಆಗಿತ್ತು ವೀಡಿಯೋಲ್ಲ ಅಷ್ಟು ವಿಸಿಬಲ್ ಇರಲಿಲ್ಲ ಅನಿಸುತ್ತೆ ಸೊ ಆ ಥರ ಆಗಿರೋದು ಸೊ ಇದರಲ್ಲಿ ತುಂಬ ಜನ ನಾವೇನೋ ಮೈಂಟೈನ್ ಮಾಡಿಲ್ಲ ಸೊ ನಾನೇನೋ ಬ್ರೇಕ್ ಪ್ಯಾಡ್ ಹಾಕಿಲ್ಲ ಅಂತೆಲ್ಲ ಮಾತಾಡ್ತಿದ್ರು ಪ್ರಾಬ್ಲಿ ಅವರು ಹಳೆ ವಿಡಿಯೋ ನೋಡಿರಲ್ಲ ಸೊ ಅದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಜಸ್ಟ್ ಈ ಇನ್ಸಿಡೆಂಟ್ ಆಗಿದ್ದು ಜಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ನನ್ನ ಗಾಡಿಯಲ್ಲಿ ಸೇಮ್ ಇಶ್ಯೂ ಆಗಿತ್ತು ಬಟ್ ಅವಾಗ ಸ್ಲೋ ಅಲ್ಲಿದ್ದೆ ಇಮಿಡಿಯೇಟ್ ನನಗೆ ಜಾಮ್ ಆಗೋದು ಗೊತ್ತಾಯಿತು ನಾನು ಆಮೇಲೆ ಸರ್ವಿಸ್ ಸೆಂಟ್ರಿಗೆ ಹೋದೆ ಬ್ರೇಕ್ ಪ್ಯಾಡ್ ಆಗಲೂ ಸೊ ಅರ್ಧ ಸೌದೋಗಿತ್ತು ಜಸ್ಟ್ ಅಲ್ಲಿಂದ ಅಲ್ಲಿಗೆ ಹೊಸ ಬ್ರೇಕ್ ಪ್ಯಾಡ್ಸ್ ಹಾಕಿದ್ದೆ ಅವರು ಆ ಬ್ರೇಕ್ ಇಶ್ಯೂ ಸಾಲ್ವ್ ಮಾಡೋಕ್ಕೆ ಮಾಸ್ಟರ್ ಸಿಲಿಂಡರ್ ಹಾಕಿದ್ರು ಸೊ ಮಾಸ್ಟರ್ ಮಾಸ್ಟರ್ ಸಿಲೆಂಡ್ ಅಂದರೆ ಗೊತ್ತಿರುತ್ತೆ ನಿಮಗೆ ಸೊ ಬ್ರೇಕ್ ಹೊಡೆದಾಗ ಫ್ಲೂಯಿಡ್ನ ಪಂಪ್ ಮಾಡುತ್ತೆ ಅದು ಒಂದು ಇಮೇಜ್ ಹಾಕಿರ್ತೀನಿ ಬೇಕಾದ್ರೆ ನೋಡಿ ಅದು ಚೇಂಜ್ ಮಾಡಿಕೊಟ್ಟಿದ್ರು ಸೊ ಅದು ಚೇಂಜ್ ಮಾಡಿಕೊಟ್ಟು ತ್ರೀ ಮಂತ್ಸ್ಗೆ ಮತ್ತೆ ನನಗಿದಾಗಿದ್ದು ಇನ್ಸಿಡೆಂಟ್ ಸೊ ತ್ರೀ ಮಂತ್ಸಲ್ಲಿ ನಾನು ಜಾಸ್ತಿ ಕಿಲೋಮೀಟರ್ಸೇ ಓಡಿಸಿಲ್ಲ ಬ್ರೇಕ್ ಪ್ಯಾಡಿನ್ನೂ ಸೆವೆಂಟಿ ಪರ್ಸೆಂಟ್ ಲೈಫ್ ಇತ್ತು ಯಾಕೆಂದರೆ ಅದ್ರ ದಿನ ನಾನು ಬೈಕ್ ವಾಶ್ ಮಾಡಿದಾಗ ನೀಟಾಗಿ ನೋಡಿದ್ದೆ ನಾನು ಬ್ರೇಕ್ ಪ್ಯಾಡ್ನ ಸೆವೆಂಟಿ ಪರ್ಸೆಂಟ್ ಇತ್ತು ಬಟ್ ಅದಾಗಿದೆ ಸೊ ವಿಡಿಯೋ ಎಲ್ಲ ಕಳಿಸಿದ್ರೆ ಅಲ್ಲಿಂದ ಏನು ರೆಸ್ಪಾನ್ಸ್ ಬಂದಿಲ್ಲ ನಾನು ಕೇಳಿದ್ರೆ ನನಗೆ ಆರ್ ಎಸ್ ಎ ಕಳಿಸ್ಕೊಡಿ ನಿಮ್ಮಿಂದ ಆಗಿರೋದು ಅಂತ ನಾವೇನು ಮಾಡೋಕ್ಕಾಗಲ್ಲ ಅಂತ ಕೇರ್ಲೆಸ್ ಆಗಿ ಮಾತಾಡಿದ್ರು ರಾಗವ ಗಾಂಧಿ ಎಸ್ ಎಮ್ಮು ಅವನೊಬ್ಬ ಬಚ್ಚ ಅವನು ಚಿಕ್ಕ ಹುಡುಗರ್ನೆಲ್ಲ ಎ ಸೆಮ್ ಮಾಡಿದ್ದಾರೆ ಇದಕ್ಕೆ ಮುಂಚೆ ಬೇರೆ ಯಾರೋ ಇದ್ದರು ಅವರು ಸ್ವಲ್ಪ ಬೆಟರ್ ಅಂತ ಕೇಳ್ಪಟ್ಟೆ ನಾನು ಇದಕ್ಕೆ ಮುಂಚೆ ಬೇರೆ ಗಾಡಿಗೂ ಸೇಮ್ ಇಶ್ಯೂ ಆಗಿದೆ ಮೂರು ಗಾಡಿ ಇಲ್ಲರಿಗೂ ಸೇಮ್ ಇಶ್ಯೂ ಆಗಿರೋದು ಸೊ ನನಗೆ ಮುಂಚೆ ಒಬ್ಬರದಾಗಿದೆ ತುಂಬ ಜನಕ್ಕೆ ಗೊತ್ತು ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ ನಂದು ಆದಮೇಲೂ ಸ್ವಲ್ಪ ದಿನಕ್ಕೆ ದಿನಕ್ಕೊಬ್ಬರದ್ದಾಗಿದೆ ಇದು ಡಿಫೆಕ್ಟಿವ್ ಸರ್ವಿಸ್ ಸೆಂಟರ್ದು ಅಂತ ನೀವೇ ಡಿಸೈಡ್ ಮಾಡಿ ನಾನು ಸುಮ್ಮನೆ ನನ್ನ ಮೇಲೆ ಕಮೆಂಟ್ ಮಾಡ್ತಾ ತುಂಬ ಜನ ನಾವು ಸುಮ್ಮನೆ ಬ್ಲೇಮ್ ಮಾಡ್ತಾಯಿದ್ದೀನಿ ಅನ್ನೋ ಥರ ಈ ಇಶ್ಯೂ ಸೇಮ್ ಕಸ್ತೂರಬಾ ರೋಡ್ ಕಿವರಾಜ್ ಸೆಂಟರ್ ಬಿಟ್ಟರೆ ಬೇರೆ ಎಲ್ಲೂ ಆಗಿಲ್ಲ ಈಗ ಇಡೀ ಇಂಡಿಯಾ ಗ್ರೂಪಲ್ಲಿದ್ದೇವೆ ನಾವು ಕೆ ಟಿ ಎಮ್ ಗ್ರೂಪಲ್ಲಿ ಎಲ್ಲೂ ಯಾರಿಗೂ ಇಶ್ಯೂ ಇಲ್ಲ ಇದಾಗಿರೋದು ಮಾತ್ರ ಬೆಂಗಳೂರಲ್ಲೇ ಮೂರು ಗಾಡಿಗಾಗಿದೆ ಎಲ್ಲೂ ಆಗಿಲ್ಲ ಸೊ ಇದ್ರ ಮೇಲೆ ನೀವೇ ಡಿಸೈಡ್ ಮಾಡಿ ಆಮೇಲೆ ಏನಾಯಿತು ಅಂತಂದರೆ ರಾಘವ್ ಗಾಂಧಿಯವರು ನಾನು ಹೇಳಿದೆ ಲಾಸ್ಟ್ ಟೈಮು ಇಶ್ಯೂ ಆಗಿದೆ ನೀವು ಏನು ರೆಡಿ ಮಾಡಿಕೊಟ್ಟಿದ್ದೀರಾ ಏನಿದು ಈ ಥರ ಅಂತ ಎ ಎಸ್ ಎಮ್ಗೆ ಅಂತಂದರೆ ನೀವು ಸುಮ್ಮ ಸುಮ್ಮನೆ ಸರ್ವಿಸ್ ಸೆಂಟ್ರನ್ನ ಬ್ಲೇಮ್ ಮಾಡ್ತೀರಾ ಅಂತ ಅಂದರು ಫಸ್ಟ್ ಆಫ್ ಆಲ್ ನಿಮ್ಮದೇ ಫಾಲ್ಟ್ ಇದೆ ಒಂದು ಗಾಡಿ ಆಲ್ರೆಡಿ ಇಶ್ಯೂ ಆಗಿತ್ತು ಜಾಸ್ತಿ ದಿನ ಮುಂಚೆನೆ ಜಾಸ್ತಿ ತಿಂಗಳುಗಳ ಮುಂಚೆನೇ ಎರಡೆರಡು ಸರಿ ಆಗಿತ್ತು ಆ ಗಾಡಿ ರೆಡಿ ಮಾಡಿಕೊಟ್ಟಿದ್ದೀರಾ ಆ ಬೈ ಆ ಬೈಕ್ ಓನರ್ ಕೂಡ ಭಯ ಬಿದ್ದು ಗಾಡಿ ಸೇಲ್ ಮಾಡಿದ್ದಾರೆ ಅದಾದಮೇಲೆ ನನಗಾಗಿದೆ ಫಸ್ಟ್ ಟೈಮ್ ಆದಾಗೆ ನೀವು ಹುಷಾರಾಗಿ ನೀಟಾಗಿ ಮಾಡಿಕೊಡ್ಬೇಕಿತ್ತು ಮಾಡಿಕೊಟ್ಟಿಲ್ಲ ಸೆಕೆಂಡ್ ಟೈಮ್ ಆಗಿದೆ ಆಗಲೂ ನೀವೇನು ಮಾಡ್ತೀರ ಸರಿ ರೆಸ್ಪಾಂಡ್ ಕೂಡ ಮಾಡ್ತಾಯಿಲ್ಲ ಓಕೆ ಆಮೇಲೆ ಹೋಗಿ ಗಾಡಿ ಬಿಟ್ಟೆ ನಾನು ಅಲ್ಲಿಂದ ಮನೆಗೆ ಬಂದೆ ಟೂ ಡೇಸ್ ಆದಮೇಲೆ ಕಾಲ್ ಮಾಡಿದ್ರು ಸೊ ನನಗೇನು ಹೇಳಿದ್ರು ಅಂತಂದರೆ ಬ್ರೇಕ್ ಪ್ಯಾಡು ಚೇಂಜೇ ಮಾಡಿಲ್ಲಂತೆ ನಾನು ಇಮ್ಯಾಜಿನ್ ಅದೇ ಸರ್ವಿಸ್ ಸೆಂಟ್ರಲ್ಲಿ ನಾನೇ ಬ್ರೇಕ್ ಪ್ಯಾಡ್ ಡೊನ್ಸೋ ಮಾಡಿಸಿದ್ದೀನಿ ಬ್ರೇಕ್ ಪ್ಯಾಡು ಬ್ರೇಕ್ ಫ್ಲೂಯಿಡು ಸೊ ಸರ್ವಿಸ್ ಸೆಂಟ್ರ್ ಮ್ಯಾನೇಜರು ಕಿರಣ್ ನಾಯ್ಕ್ ನಾನು ಹೆಸರು ಹೇಳೇಬೇಕು ಈ ಸರಿ ಲಾಸ್ಟ್ ಟೈಮಲ್ಲಿ ಹೇಳಿರಲಿಲ್ಲ ಈ ಸರಿ ಹೇಳಿ ಹೇಳ್ತೀನಿ ನಾನು ಅಯ್ಯಪ್ಪ ಎಂಟು ಸರ್ವಿಸ್ ಸೆಂಟ್ರಿಗೆ ಏನೋ ಮ್ಯಾನೇಜರು ಆ ಶೋರೂಮ್ದು ಅದೇ ಕಥೆ ಕಿವರಾಜ್ ಸರ್ವಿಸ್ ಸೆಂಟರ್ಗಳು ಹಿಂಗಾಗಿ ಹೋಗಿದೆ ಅಪ್ಪ ಹೇಳ್ತಾರೆ ನಾನು ಬ್ರೇಕ್ ಪ್ಯಾಡೆ ಚೇಂಜ್ ಮಾಡಿಲ್ಲವಂತೆ ನಾ ಹೇಳಿದೆ ಸರ್ ಲಾಸ್ಟ್ ಟೈಮ್ ಬ್ರೇಕ್ ಜಾಮ್ ಆದಾಗಲೇ ನಾನು ಇಲ್ಲಿಗೆ ಬಂದಿದ್ದು ಜಾಮ್ ಆದಾಗ ಬ್ರೇಕ್ ಪ್ಯಾಡ್ ಹೋಗಿತ್ತು ನೀವು ಲಾಸ್ಟ್ ಟೈಮ್ ಮೇಯ್ನ್ ಚೇಂಜ್ ಮಾಡಿದ್ದೆ ಬ್ರೇಕ್ ಪ್ಯಾಡು ಮಾಸ್ಟರ್ ಸಿಲಿಂಡ್ರು ಮತ್ತು ನಾನು ಬ್ರೇಕ್ ಫ್ಲೂಯಿಡ್ ಕೊಟ್ಟೆ ಇದು ನೀವು ಆಗ್ತಿರೋದು ಲೋಕಲ್ ಬ್ರೇಕ್ ಫ್ಲೂಯಿಡ್ ಥರ ಇರೋದು ಬೇಡ ನನಗೆ ಚೆನ್ನಾಗಿರೋದು ಹಾಕ್ಕೊಡಿ ಅಂತ ಸರ್ ಮತ್ತು ಇನ್ನೊಂದು ಏನಂದರೆ ಬ್ರೇಕ್ ಫ್ಲೂಯಿಡ್ ಇದೆಯಲ್ಲ ಅವ್ರು ಹಾಕೋದು ಎಂತ ಕಜಳ ಬ್ರೇಕ್ ಫ್ಲೂಯಿಡ್ ಅಂದರೆ ನಾನು ನಿಮಗೆ ಇಮೇಜ್ ಶೇರ್ ಮಾಡ್ತೀನಿ ಸಿಕ್ಸ್ಟಿ ರುಪೀಸ್ದು ಬಜಾಜದ್ದು ಬರುತ್ತೆ ಬರೀ ಸಿಕ್ಸ್ಟಿ ರುಪೀಸ್ ಬರುತ್ತೆ ಅದು ಅಷ್ಟೇ ಇಮ್ಯಾಜಿನ್ ಜಸ್ಟ್ ಸಿಕ್ಸ್ಟಿ ರುಪೀಸ್ ಪ್ರೀಮಿಯಂ ಬೈಕ್ಗೆ ಕಾಸ್ಟ್ಲಿ ಚೀಪ್ ಅನ್ನೋ ಮ್ಯಾಟ್ರಲ್ಲ ನಾನು ಮಾತಾಡ್ತಿರೋದು ಸ್ಪೀಡ್ ಓಡಿಸೋ ಬೈಕ್ಸು ಹೈ ಪರ್ಫಾರ್ಮೆನ್ಸ್ ಬೈಕ್ಸ್ಗೆ ಏನು ಟೆಂಪ್ರೇಚರ್ ಹೈ ಹೋಗುತ್ತೆ ಬ್ರೇಕ್ದು ಸೊ ಬ್ರೇಕ್ ಫ್ಲೂಯಿಡ್ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಸೊ ಅದನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರೋ ಬ್ರೇಕ್ ಫ್ಲೂಡ್ ಹಾಕಬೇಕು ಸೊ ಅವ್ರು ಆಗ್ತಿರಲಿಲ್ಲ ಜಸ್ಟ್ ಸಿಕ್ಸ್ಟಿ ರುಪೀಸ್ ಬಜಾಜ್ ಆಗ್ತಾಯಿದ್ರು ನಾನು ಕೊಟ್ಟಿರೋದು ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಕ್ಲಿಕ್ವಿಮೋಲಿ ಡಾಟ್ ಫೈವ್ ಪಾಯಿಂಟ್ ಒನ್ ಇಮ್ಯಾಜಿನ್ ಫೈವ್ ಫಿಫ್ಟಿ ರುಪೀಸಲ್ಲಿ ಸಿಕ್ಸ್ಟಿ ರುಪೀಸಲ್ಲಿ ಸೊ ನಮ್ಮ ಗಾಡಿ ಬಗ್ಗೆ ನಾವು ಕೇರ್ ಮಾಡ್ತೀವಿ ಅದಕ್ಕೆ ಆಗ್ತೀವಿ ಓ ಎಮ್ದು ಚೆನ್ನಾಗಿರಲ್ಲ ಬ್ರೇಕ್ ಪ್ಯಾಡು ನಾನು ಇ ಬಿ ಸಿ ಕೊಟ್ಟಿದ್ದೆ ಬ್ರೆಂಬೋ ಯೂಸ್ ಮಾಡ್ತಾ ಇದ್ದೆ ಇ ಬಿ ಸಿ ಹಾಕಿದ್ದೀನಿ ಸರಿ ಬ್ರೆಂಬೋ ಸಡನ ಸಿಕ್ಕಿಲ್ಲ ಅಂತ ಎಲ್ಲ ಬೆಸ್ಟ್ ಬ್ರೇಕ್ ಪ್ಯಾಡ್ ಸರ್ ಎಲ್ಲರೂ ಆಲ್ ಓವರ್ ಇಂಡಿಯಾ ಎಲ್ಲರೂ ಯೂಸ್ ಮಾಡ್ತಾರೆ ಅದನ್ನು ಎಲ್ಲರಿಗೂ ಗೊತ್ತು ಬಟ್ ಇವರು ಹೆಂಗೆ ಅಂತಂದರೆ ಏನನ್ನ ಒಂದು ಇಶ್ಯೂ ಬಂತಂದ್ಬಿಟ್ರೆ ಫಸ್ಟ್ ತಪ್ಪಿಸ್ಕೋಬೇಕು ಏನನ್ನ ಮಾಡಿ ಕಸ್ಟಮರ್ದೇ ತಪ್ಪು ಅಂತ ಪ್ರೂವ್ ಮಾಡಬೇಕು ನಮ್ಮ ತಲೆ ಮೇಲೆ ಏನು ಬೀಳಬಾರ್ದು ಕಸ್ಟಮರ್ ಸತ್ತರೆ ಸಾಯಲಿ ನಮ್ಮ ತಲೆ ಮೇಲೆ ಏನು ಬೀಳಬಾರ್ದು ಮತ್ತು ನಾನು ಇನ್ನೊಂದು ಹೇಳ್ತೀನಿ ನೀವು ಯೋಚನೆ ಮಾಡಿ ಆಗ ಬ್ರೇಕ್ ಜಾಮ್ ಆಗಿ ಫ್ಲೇಮ್ ಬಂತಲ್ವ ಆ ಗಾಡಿ ಗೀಡಿ ಅಂಟ್ಕೊಂಡು ನನಗೇನಾಗಿದ್ರೆ ಯಾರು ರೆಸ್ಪಾನ್ಸಿಬಲ್ ಅದ್ರ ಬಗ್ಗೆ ಯಾರೂ ಇಲ್ಲ ಏನೂ ಇಲ್ಲ ಅವ್ರಿಗೆ ಅದ್ರ ಬಗ್ಗೆ ಇದೇ ಇಲ್ಲ ಹೆಂಗ್ ಕೆ ಟಿ ಎಮ್ದು ಹೆಂಗಾಗಿದೆ ಕತೆ ಅಂತಂದರೆ ನನಗೆ ಯಾವಾಗ ಅನಿಸುತ್ತೆ ಇಷ್ಟು ಸರಿ ಫೇಸ್ ಮಾಡಿದ್ಮೇಲೆ ಇಶ್ಯೂ ಈ ಕೆ ಟಿ ಎಮ್ ಆಶ್ರಯ ಅದಲ್ವ ಈ ಗಾಡಿ ಕೆ ಟಿ ಎಮ್ ಆಶ್ಟ್ರೀಯವ್ರು ಸುಮ್ಮನೆ ಹುಟ್ಟಿಸಿಬಿಟ್ಬಿಟೋರೆ ಒಗ್ಗಂತ ಇವರು ಹೆಂಗೆ ಅಂತಂದರೆ ಏಯ್ ನಾವು ನಮ್ಮ ಬಜಾಜ್ಗೂ ನಿಮ್ಗೆ ಸಂಬಂಧ ಅಲ್ಲಿ ನೀವು ಉಟ್ಟರೋದು ಆಶ್ರಯ ಹೋಗು ನಮ್ಗೆ ಸಂಬಂಧ ಇಲ್ಲ ಅನ್ನೋ ಥರ ಇವ್ರು ಮಾಡ್ತಾರೆ ಎಲ್ಲಿ ಹೋಗ್ಬೇಕು ನಾವು ಕೆ ಟಿ ಎಮ್ ಆಶ್ಟ್ರಿಯ ಜೊತೆ ಇವ್ರದ್ದು ಈ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಸೆನ್ಸ್ ಕಮ್ಯುನಿಕೇಟ್ ಮಾಡಿಕೊಂಡು ಹಿಂಗೆ ಆಗ್ತಾ ಇದೆ ಎರಡು ಮೂರು ಗಾಡಿಗೆ ಏನು ಮಾಡೋದು ಇಲ್ಲ ಟೆಕ್ನಿಷಿಯನ್ಸ್ಗೆ ಆಸ್ಟ್ರೈದಿಂದ ಪ್ರಾಪರಾಗಿ ಟ್ರೈನ್ ಮಾಡಿಸಿದಾರ ಅದೂ ಇಲ್ಲ ಸೊ ನಾವೇನು ಮಾಡಬೇಕು ಸೆಂಟ್ರಲ್ ಇಷ್ಟು ದುಡ್ಡು ಕೊಟ್ಟು ತೊಗೊಂಡ್ರವರು ನಾವು ಏನು ಮಾಡಬೇಕು ಈ ವಿಡಿಯೋ ಪ್ರತಿ ಕೆ ಟಿ ಎಮ್ ಓನರು ಫುಲ್ ನೋಡಿ ನಾನು ತ್ರೀ ನೈಂಟಿ ಆಗಿರೋ ಇಶ್ಯೂ ಹೇಳ್ತೀನಿ ನಾನು ಫುಲ್ ಕಂಪ್ಲೀಟ್ ನೋಡಿ ನಾನು ಕಮೆಂಟ್ಸ್ ನೋಡ್ತಾ ಇದ್ದೆ ತುಂಬ ತುಂಬ ಜನ ಟೂ ತೌಸಂಡ್ ತರ್ಟೀನಿಂದ ಇಶ್ಯೂಸ್ ಫೇಮ್ ಮಾಡಿ ಫೇಸ್ ಮಾಡ್ತಿದ್ದಾರೆ ತುಂಬ ಜನ ಗಾಡಿ ಸೇಲ್ ಮಾಡಿದ್ದಾರೆ ಇಶ್ಯೂಸ್ ಫೇಸ್ ಮಾಡಿ ಮಾಡಿ ತುಂಬ ಜನಕ್ಕೆ ಪ್ರಾಬ್ಲಮ್ ಇದೆ ಸೊ ಯಾರೇ ಇರಲಿ ಕೆ ಟಿ ಎಮ್ ಬೈ ಮಾಡ್ತಿರೋರಾಗಲಿ ಬೈ ಮಾಡಿರೋರು ಇರಲಿ ಫುಲ್ ವಿಡಿಯೋ ನೋಡಿ ನಿಮ್ಮ ನಿಮ್ಗೆ ಅರ್ಥ ಆಗುತ್ತೆ ಕೆ ಟಿ ಎಮ್ದು ಏನೇನಾಗ್ತದೆ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಬೇರೆ ವಿಚಾರದಲ್ಲಿ ಫುಲ್ ವಿಡಿಯೋ ನೋಡಿ ಸೊ ಟೂ ಡೇಸ್ ಆದಮೇಲೆ ಸೊ ನೀವು ಏನೋ ಮೆಟಲ್ ಕ್ಲ್ಯಾಂಪ್ ಹಾಕಿದ್ರೆ ಬ್ರೇಕ್ ಪ್ಯಾಡ್ಗೆ ಅದು ಇದು ಅಂತೇಳಿ ನನಗೆ ಸರ್ವಿಸ್ ಸೆಂಟರ್ನಾಗ ಕಾಲ್ ಬಂತು ನಂಗೆ ಎಲ್ಲಿದಿದ್ದು ಕೋಪ ಬಂತು ನಾನು ಜೋರಾಗಿ ಗದ್ರ ಬಿಟ್ಟ ನಂತರ ಎಲ್ಲ ಆಡಿಯೋ ರೆಕಾರ್ಡ್ ಇಟ್ಕೊಂಡಿದ್ದೀನಿ ನಾನು ಇವ್ರು ನಾಳೆ ದಿನ ಏನೋ ಮಕ್ಕಳ ಮಾಡೋದು ನನ್ನ ಹತ್ರ ಇದೆ ಆಡಿಯೋ ರೆಕಾರ್ಡ್ ಇದೆ ಸ್ಕ್ರೀನ್ ಶಾಟ್ಸ್ ಇದೆ ವಾಟ್ಸಪ್ ಇದೆ ಮೇಲ್ ಇದೆ ಒಂದು ಇದೆ ಯಾರೇನು ಮಾತಾಡೋಂಗಿಲ್ಲ ಪ್ರೂಫ್ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ ನಾನು ಸುಮ್ಮನೆ ಸುಮ್ಮನೆ ಏನೂ ಮಾತಾಡ್ತಾ ಇಲ್ಲ ಸೊ ಅವರು ಕಿರಣ್ ನಾಯಕ್ ಅವರು ಏನಂದ್ರು ಅಂದರೆ ಸೊ ಅವ್ರಿಗೆ ಬ್ರೇಕ್ ಕ್ಯಾಲಿಪರ್ ಬಿಚ್ಚಿಲ್ಲ ಏನೂ ಚೆಕ್ ಮಾಡೇ ಇಲ್ಲ ಆ್ಯಕ್ಚುಲಿ ಅವರು ಜಸ್ಟ್ ಮೇಲೆ ಏನಿದೆ ಅಷ್ಟೇ ನೋಡಿರೋದು ಅವರು ಸೊ ಅವ್ರ ಪ್ರಕಾರ ಏನಂದರೆ ಆ ವಿಡಿಯೋ ಅಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಆ ವೀಡಿಯೋ ಅಲ್ಲಿ ಒಂದು ವೈಟಾಗಿ ಹಿಂಗೆ ಆಚೆ ಬಂದಿದೆ ಒಂದು ಮೆಟಲ್ ಪೀಸ್ ಅವ್ರ ಪ್ರಕಾರ ಏನಂದರೆ ಬ್ರೇಕ್ ಪ್ಯಾಡ್ ಮೇಡಮ್ ಒಂದು ಕ್ಲ್ಯಾಂಪ್ ಥರ ಬರುತ್ತೆ ಜಸ್ಟ್ ಒಂದು ಏನೋ ಒಂಥರ ಅದನ್ನು ಅದನ್ನು ನಾನು ಹಾಕ್ಸಿದ್ದೀನಿ ಅಂತ ಅವ್ರು ಹೇಳೋದು ಸೊ ನಾನು ಹಾಕಿರೋದು ಇ ಬಿ ಸಿ ಅದು ನಾರ್ಮಲ್ ಆರ್ಗ್ಯಾನಿಕ್ ಪ್ಯಾಡ್ಸ್ ಇವ್ರದ್ದು ಬರುತ್ತಲ್ವ ಅದಕ್ಕೆ ಹಾಕ್ಕೊಡ್ತಾರೆ ನಾನು ಅವತ್ತು ಕೇಳಿದ್ದೆ ಈ ಬ್ರೇಕ್ ಪ್ಯಾಡದ ಹಾಕಲ್ವಾ ಅಂತ ಇಲ್ಲ ಇದಕ್ಕಾಕ್ಬಾರ್ದು ಅದು ಏನಿದ್ರು ಓ ಎಮ್ ಇದಕ್ಕೆ ಮಾತ್ರ ಅಂತ ಸರಿ ಅಂತ ನಾನು ಸುಮ್ಮನೆ ಆಗಿದ್ದೆ ಇವರು ಸಖತ್ ವಾದ ಮಾಡಿದ್ರು ನೀವು ಹಾಕಿದ್ದೀರಾ ಹಾಕಿದ್ದೀರಾ ಅಂತ ಸೊ ನಾನು ಹೇಳಿದೆ ಸರ್ ನಿಮ್ಮ ಸರ್ವಿಸ್ ಸೆಂಟರ್ ಬಿಟ್ಟ ಮೇಲೆ ನಾನು ಗಾಡಿ ಎತ್ಕೊಂಡು ಹೋದ್ಮೇಲೆ ತ್ರೀ ಮಂತ್ಸ್ ಬ್ಯಾಕ್ ನಾನು ಆಚೆ ಕಡೆ ಎಲ್ಲೂ ಸರ್ವಿಸ್ ಮಾಡಿಸಿಲ್ಲ ಒಂದು ಜನ್ರಲ್ ಚೆಕಪ್ ಮಾಡಿಸಿಲ್ಲ ಏನೂ ಮಾಡಿಸಿಲ್ಲ ಒಂದು ಚೈನ್ ಅಡ್ಜಸ್ಟ್ಮೆಂಟ್ ಮಾಡಿಸಿರ್ತೀನಿ ಅದು ಶೋರೂಮಲ್ಲೇ ನಮ್ಮ ವೈಟ್ ಫೀಲ್ಡ್ ಏರಿಯಲ್ಲಿ ನಿಮ್ಮ ಶೋರೂಮ್ಗಂತೂ ಬರೋಕ್ಕಾಗಲ್ಲ ನಾನು ಕಸ್ತೂರಬಾ ನಾನು ಇರೋದು ವೈಟ್ ಫೀಲ್ಡು ಚೈನ್ ಅಡ್ಜಸ್ಟ್ಮೆಂಟ್ ಬಿಟ್ಟರೆ ನಾನು ಆಚೆ ಕಡೆ ಏನೊಂದು ಜನರಲ್ ಚೆಕಪ್ ಕೂಡ ಮಾಡಿಸಿಲ್ಲ ಅಂತ ಹೇಳಿದೆ ಆಮೇಲೆ ನೆಕ್ಸ್ಟ್ ಡೇ ಯಾವಾಗ ಬರ್ತೀರ ಅಂದು ಆಮೇಲೆ ಇಲ್ಲ ಅದು ಇದು ಅಂತ ಕತೆ ಹೊಳಿತಾಯಿದ್ರು ವಾರಂಟಿಯವ್ರಿಗೆ ಹೇಳಿದ್ದೀನಿ ಅದು ಇದು ನೀವು ಮಾಡಿಕೊಡ್ಲೇಬೇಕಲ್ವಾ ನಾನು ಓದೆ ಇವತ್ತು ನಾನು ನನ್ನ ಫ್ರೆಂಡ್ ನಮ್ಮ ಸೋಮ ಗೊತ್ತಲ್ವಾ ಸೋಮ ಎಲ್ಲ ಓದ್ವಿ ಸೊ ನಾವು ಹೋಗ್ತಾ ಹೋಗ್ತಾಯಿದ್ದಂಗೆ ಅವ್ರದ್ದು ಏನು ಮಾತು ಅಂತಂದರೆ ಕಿರಣ್ ನಾಯಕ್ ನೀವು ಲಾಸ್ಟ್ ಟೈಮ್ ಬ್ರೇಕ್ ಪ್ಯಾಡೇ ಚೈನ್ ಮಾಡಿಸಿಲ್ಲ ಅಂತ ಅವ್ರಿಗೆ ಡೊನ್ಸೋ ಮಾಡಿದ್ದೀನಿ ಗೊತ್ತಿಲ್ಲ ವಾದ ಮಾಡ್ತಾರೆ ಇಲ್ಲೋ ಅವನಿಗೆ ಮಾಡಿಸಿಲ್ಲ ಆಮೇಲೆ ರಿಯಲೈಸ್ ಆಯಿತು ಓಕೆ 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 ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ರು ಆಮೇಲೆ ಏನಾಯಿತು ಅಂದರೆ ನಮ್ಮ ದೃಷ್ಟ ನಾವಿದ್ದಾಗೆ ಸರ್ವೇಯರ್ ಬಂದ ಈ ವಾರಂಟಿ ಸರ್ವೇಯರ್ ಸೊ ಅವ್ನು ಬಂದ ಅವ್ನು ತೆಗೆದ ನೀವು ನಂಬಲ್ಲ ಇಮೇಜಿದ ಒಂದು ಹಾಕ್ತೀನಿ ಸೊ ತುಂಬ ಜನಕ್ಕೆ ಐಡಿಯಾ ಇರ್ಬೋದು ಒಂದು ಕ್ಯಾಲಿಪರ್ ಅಂತಂದರೆ ಅದರಲ್ಲಿ ರೌಂಡಾಗಿರುತ್ತೆ ಸಿಲಿಂಡ್ರ್ ಬ್ರೇಕ್ ಸಿಲಿಂಡ್ರ್ ಬರುತ್ತೆ ಆ ಸಿಲಿಂಡ್ರ್ ಏನಾಗಿದೆ ಅಂತಂದರೆ ಫುಲ್ ಬ್ರೇಕ್ ಪುಷ್ ಆಗಿ ಜಾಮ್ ಆಗಿರೋದಕ್ಕೆ ಆ ಸಿಲಿಂಡ್ರ್ ರೌಂಡಾಗಿರೋ ಮೆಟಲ್ ಸಿಲಿಂಡ್ರ್ ಇಮ್ಯಾಜಿನ್ ಮೆಟಲ್ ಸಿಲಿಂಡ್ರ್ ಅದು ಅದು ಒಡೆದೋಗಿ ಒಡೆದೋಗಿ ಇನ್ ದ ಸೆನ್ಸ್ ಜಾಸ್ತಿ ಪ್ರೆಷರ್ ಆದರೆ ಏನಾಗುತ್ತೆ ಮೆಟಲ್ ಹಿಂಗೆ ಹೋಗಲ್ವಾ ಹೊಡೆದೋಗಿ ಆ ಟೈಪ್ ಆಚೆ ಬಂದಿರೋ ಪೀಸ್ ಮೆ ಆ್ಯಕ್ಚುಲಿ ಆ ಮೆಟಲ್ ಪೀಸ್ ಸೊ ಇಮ್ಯಾಜಿನ್ ಆ ಸಿಲಿಂಡ್ರ್ ಹಿಂಗೆ ಇದಕ್ಕೆ ಹಿಂಗೆ ಪುಷ್ ಮಾಡಿದೆ ರೌಂಡಾಗಿರೋ ಇದು ಸಿಲಿಂಡ್ರ್ ಆಗಿ ಆ ಪೀಸ್ ಹೊಡೆದೋಗಿ ಒಂದೊಂದು ಪೀಸು ಹಿಂಗೆ 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 ಬಂದಿರೋದು ಆಚೆಗೆ ನೋಡಿದ್ರು ಸಿಲಿಂಡ್ರು ಕ್ಯಾಲಿ ಪರಲು ಒಳಗಡೆ ಫುಲ್ ಚಿಂದಿ ಆಗೋಗಿತ್ತು ಏನೂ ಇರಲಿಲ್ಲ ಬ್ರೇಕ್ ಪ್ಯಾಡ್ಸ್ ಎಲ್ಲ ಆಗೋಗಿ ಬ್ರೇಕ್ ಪ್ಯಾಡ್ ಕೂಡ ಅದು ಲಾಸ್ಟ್ ಮೆಟಲ್ ಮಿಕ್ಕಿರುತ್ತಲ್ಲ ಅದು ಕೂಡ ಬೆಂಡ್ ಆಗೋಗಿತ್ತು ಇದ್ರ ಕಥೆ ನೀವೇ ನೋಡಿದ್ರೆ ಏನಾಗಿದೆ ಅಂತ ಸೊ ಇಷ್ಟೆಲ್ಲ ಸೀನ್ ಆಯಿತು ಅವರು ಸರ್ವೇರ್ ಬಂದಾಗ ಮಾತ್ರ ಸೈಲೆಂಟಾಗಿ ಇವರು ಆಯ್ತು ಆಯ್ತು ಆಯ್ತಾಯ್ತು ಅಂತ ಅಂದ್ಬಿಟ್ಟು ಹ್ಯಾಮಾರ್ಸ್ಬಿಟ್ರು ಏನಕ್ಕೆ ಅಂತ ಗೊತ್ತಿಲ್ಲ ಇವ್ರದ್ದು ಏನೇನು ಅಡ್ಜಸ್ಟ್ಮೆಂಟ್ಗಳು ಇಟ್ಕೊಂಡಿದ್ದಾರೆ ಇವರು ಅದೊಂದು ಎಕ್ಸ್ಟೆಂಡೆಡ್ ವಾರಂಟಿ ಅಂತ ಬೈ ಮಾಡಿದ್ದೀವಿ ನಾವು ಅದರಂಥ ತರ್ಡ್ ಕ್ಲಾಸ್ ವಾರಂಟಿ ಇನ್ನೊಂದಿಲ್ಲ ಇದು ಇದಕ್ಕಾಗಲ್ಲ ಕ್ಲೈಮ್ ಅದಕ್ಕಾಗಲ್ಲ ಕ್ಲೈಮ್ ಸುಮ್ಮನೆ ಸುಮ್ಮನೆ ಕಸ್ಟಮರಿಗೆ ನೀವು ಎಕ್ಸ್ಟೆಂಡೆಡ್ ವಾರಂಟಿ ಆಫರ್ ಮಾಡಿದಾಗ ಫಸ್ಟೇ ತೊಗೊಂಡಿಲ್ಲ ನಾವು ಡಿಫಾಲ್ಟ್ ಟು ಇಯರ್ಸ್ ಬಂದಿತ್ತು ಅದಾದಮೇಲೆ ಇವರು ಆಫರ್ ಮಾಡಿದ್ದು ಎಕ್ಸ್ಟೆಂಡ್ ವಾರಂಟಿ ಇದೆ ತೊಗೊಳ್ಳಿ ಆಫರ್ ಮಾಡಿದಾಗ ಕಂಡೀಷನ್ಸ್ ಹೇಳಬೇಕು ನೀವು ಯಾವ್ಯಾವ್ದು ಏನೇನಿದೆ ಅಂತ ಕ್ಲೈಮಿಗೆ ಬಂದಾಗ ಸ್ಟೋರಿಗಳು ಹೊಡೆಯೋದಲ್ಲ ಓಕೆ ಅದಾದಮೇಲೆ ಏನಂದರು ಇಲ್ಲ ವಾರಂಟಿಯವ್ರು ಬಂದಿದ್ದಾರಲ್ಲ ಅವ್ರು ನೋಡಿದ್ದಾರೆ ಮಾಡಿಕೊಡ್ತಾರೆ ಬಿಡಿ ಅಂತ ಹೇಳಿ ಕಳಿಸ್ಬಿಟ್ರು ನನ್ನ ಟೂ ಡೇಸಿಗೆ ಕಾಲ್ ಮಾಡಿಬಿಟ್ಟು ನೀವು ಬ್ರೇಕ್ ಪ್ಯಾಡ್ ಬೇರೆ ಯೂಸ್ ಮಾಡಿದ್ದೀರಾ ನಾವು ವಾರಂಟಿ ಕ್ಲೈಮ್ ಕೊಡೋಕ್ಕಾಗಲ್ಲ ರಿಜೆಕ್ಟ್ ಆಗಿದೆ ಫೋರ್ಟಿ ಫೈವ್ ತೌಸಂಡ್ ರುಪೀಸ್ ನೀವು ಪೇ ಮಾಡಿ ರೆಡಿ ಮಾಡಿಕೊಡ್ತೀವಿ ತೊಗೊಂಡೋಗಿ ನಾವೇನು ಮಾಡೋಕ್ಕಾಗಲ್ಲ ಅಂತ ಫೋನ್ ಇಟ್ಬಿಟ್ರು ಅಪ್ಪ ನಾನು ಯಾಕೆ ಪೇ ಮಾಡ್ಬೇಕು ಸರ್ ನಂದೇನು ತಪ್ಪಿದೆ ತ್ರೀ ಮಂತ್ಸ್ ಬ್ಯಾಕ್ ನೀವು ರೆಡಿ ಮಾಡಿಕೊಟ್ಟಿದ್ದೀರಾ ನಂದು ಏನು ಫಾಲ್ಟ್ ಇದರಲ್ಲಿ ಫಾಲ್ಟ್ ಹೇಳಿ ನಂದು ಇಂಥದ್ದು ಫಾಲ್ಟು ಅಂತ ನೀವು ಹೇಳಿ ನನ್ನ ಫಾಲ್ಟ್ ಏನೂ ಇಲ್ಲ ನೀವು ವಿಡಿಯೋಲ್ಲೂ ಬೇಕಾರೆ ನೋಡಿ ನಾನೇನು ಬ್ರೇಕೇ ಹೊಡೆದಿಲ್ಲ ಆ್ಯಕ್ಚುಲಿ ನನ್ನ ಕಾಲು ಸೈಡ್ಗೆ ಇದೆ ಅದೇ ಜಾಮ್ ಆಗಿದೆ ಅದೇ ಫ್ಲೇಮ್ ಬಂದಿದೆ ಇದೆ ಇದು ಫಸ್ಟ್ ಟೈಮು ಅಲ್ಲ ಸೆಕೆಂಡ್ ಟೈಮು ಯಾರು ಸುಮ್ಮನೆ ಇರ್ತಾರೆ ನಾನು ನನ್ನ ಕೈಯ್ಯಲ್ಲಿ ಆಗೋಲ್ಲ ನೀವು ಏನನ್ನು ಮಾಡ್ತೀರೋ ಮಾಡಿ ನಾನಂತೂ ಪೇ ಮಾಡಲ್ಲ ಅಂತಂದೆ ಇಲ್ಲ ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಫೋನ್ ಇಟ್ಬಿಟ್ರು ಆಮೇಲೆ ನಾನು ಎ ಎಸ್ ಎಮ್ಗೆ ಫೋನ್ ಆಗಿದೆ ಏನು ಗುರುವೆ ಎರಡನೇ ಸರಿ ಆಗಿದೆ ನಿಮ್ಮದು ಏನು ಕತೆ ಅಂತಂದರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಸರ್ವಿಸ್ ನೀವು ನೀವೇನ ಮಾಡ್ಕೊ ವಾರಂಟಿ ಅವ್ರದ್ದು ಸರ್ವಿಸ್ ಸೆಂಟ್ರದು ನನಗೆ ಸಂಬಂಧ ಇಲ್ಲ ಅಂದ್ಬಿಟ್ಟು ಅವನು ಎ ಎಸ್ ಎಮ್ ಏನು ಯೂಸು ಇಂಥ ವೇಸ್ಟನ್ ಮಕ್ಕಳೆಲ್ಲ ಎ ಎಸ್ ಆಗ್ಬಿಟ್ಟಿರ್ತಾರೆ ರೆಸ್ಪಾನ್ಸ್ ಹಂಗೇನ ಮಾಡೋದು ಎ ಎಸ್ ಎಮ್ ಕೈಲೇನು ಡೀಲರ್ಶಿಪ್ ಅವ್ರ ಕೈಲಾಗತ್ತಾ ಅಥವಾ ಎ ಎಸ್ ಎಮ್ ಕೆ ಟಿ ಎಮ್ ಕಡೆಯವ್ರ ಕಡೆಗೆ ಆಗುತ್ತಾ ಎ ಎಸ್ ಎಮ್ ಬಂದ್ಬಿಟ್ಟು ಡೀಲರ್ಶಿಪ್ ಶಿಪ್ ಡೀಲರ್ಶಿಪ್ಪೇ ಬೇರೆ ಎ ಎಸ್ ಎಮ್ ಎ ಬೇರೆ ಎಸ್ ಎಮ್ ಬಂದ್ಬಿಟ್ಟು ಮೈನ್ ಬಜಾಜ್ ಕೆ ಟಿ ಎಮ್ ಇವ್ರ ಕಡೆ ಇರ್ತಾನೆ ಅವನು ಪ್ರತಿಯೊಂದಕ್ಕೂ ಕಸ್ಟಮರ್ಗೆ ಹೆಲ್ಪ್ ಮಾಡ್ಬೋದು ಅವ್ನು ಮೊನ್ನೆ ಬಂದಿರೋ ನೇರ ಅವನು ಏನನ್ನ ಮಾಡೋಣ ಇರಿ ಏನನ್ನ ಹೇಳಬೇಕು ನಾನು ಚೆನ್ನಾಗಿ ಆಮೇಲೆ ಫೋನ್ ಮಾಡಿ ಇದು ಮಾಡಿದೆ ನನಗೆ ಸಂಬಂಧ ಇಲ್ಲ ನಾನು ಕಿರೋದು ನಾನು ಪೇ ಮಾಡೋಕ್ಕಾಗಲ್ಲ ಅವರು ಕಂಪ್ಲೇಂಟ್ ಮಾಡ್ಬೇಕಾ ಮಾಡ್ತೀನಿ ಲೀಗಲಾಗ ಹೋಗಿ ರೆಡಿ ಇದ್ದೀನಿ ನಾನು ನೀವು ಮಾಡೋ ಅವತಾರಗಳಿಗೆ ನಾನು ಪೇ ಮಾಡೋಕ್ಕೆ ರೆಡಿ ಇಲ್ಲ ಒಂದು ನಿಮ್ಮ ಸರ್ವಿಸ್ ಸೆಂಟ್ರ್ ಪ್ರಾಬ್ಲಮ್ ಇರಬೇಕು ಸರಿಯಾಗಿ ರೆಡಿ ಮಾಡಿದರೆ ಇಲ್ಲ ಇದು ಡಿಫೆಕ್ಟ್ ಇರಬೇಕು ನೀವು ರೆಕ್ಟಿಫೈ ಮಾಡ್ಕೊಳ್ಳಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಕೆ ಟಿ ಎಮ್ ಅಷ್ಟು ಹತ್ರ ಮಾತು ಕಾಸ್ಟ್ ಹತ್ರ ಎಲ್ಲ ಮಾತಾಡೋ ಯೋಗ್ಯತೆ ಇಲ್ಲ ಇವರಿಗೆ ಕಾಸ್ಟ್ ಹತ್ರ ಮಾತಾಡೋ ಯೋಗ್ಯತೆ ಇಲ್ಲ ಇವರಿಗೆ ಕಮ್ಯುನಿಕೇಷನ್ ಅನ್ನೋದೇ ಇಲ್ಲ ಇಲ್ಗೂ ಅಲ್ಗೂ ಇದೊಂದು ಬಜಾಜು ಅದು ಕೆ ಟಿ ಎಮು ಲಿಂಕೇ ಇಲ್ಲ ಸುಮ್ಮನೆ ಎಲ್ಲ ಕೆ ಟಿ ಎಮ್ ಕೆ ಟಿ ಎಮ್ ಎಲ್ಲ ಬಜಾಜ್ ಇವ್ರ ಬಜಾಜ್ ಮೈಂಡ್ ಸೆಟ್ಟೇ ಇಲ್ಲ ಇದೆ ಎಲ್ಲ ಸರ್ವಿಸ್ ಸೆಂಟರ್ಸ್ಗೆ ಎಲ್ಲ ಹೆಸ್ರಿಗೆ ಮಾತ್ರ ಕೆ ಟಿ ಎಮ್ ಬೋರ್ಡು ಸುಮ್ಮನೆ ನಮ್ಮ ಪ್ರಾಣ ತೆಗಿತಾರೆ ಇವರು ಸೆಂಟ್ರಲ್ಲಿ ಸೊ ಆಮೇಲೆ ಕಂಪ್ಲೇಂಟ್ ಗಿಂಪ್ಲೇಂಟ್ ಅಂತ ಇದು ಮಾಡಿದ್ಮೇಲೆ ಒಂದು ವಾರ ಟೈಮ್ ಕೊಡಿ ಅಂತ ನಾನು ಕಿರಣ್ ಕೇಳಿದ್ರು ಸರಿ ಸರ್ ಆಯಿತು ಒಂದು ವಾರ ಟೈಮ್ ತಗೊಳ್ಳಿ ಅಂತ ಒಂದು ವಾರ ಆದಮೇಲೆ ಫೋನ್ ಮಾಡಿದ್ರು ನಾವು ಗುಡ್ ವಿಲ್ ಕ್ಲೈಮ್ ಅಂತ ಮಾಡ್ತಾಯಿದ್ದೀವಿ ಯಾರು ಎ ಎಸ್ ಎಮ್ ಒಪ್ಕೊಂಡಿದ್ದಾರೆ ಸೊ ಇದರಲ್ಲಿ ಕ್ಯಾಲಿಪರ್ ಒಂದು ಬರುತ್ತೆ ಕ್ಯಾಲಿಪರ್ ಬಿಟ್ಟು ನೀವು ಇನ್ನು ಲೇಬರ್ ಆಗಲಿ ಡಿಸ್ಕ್ ಪ್ಲೇಟ್ ಆಗಲಿ ಡಿಸ್ಕ್ ಪ್ಯಾಡ್ ಆಗಲಿ ಎಲ್ಲ ನೀವೇ ಪೇ ಮಾಡಬೇಕು ಅದೊಂದು ಸೆವೆಂಟೀನ್ ತೌಸಂಡ್ ರುಪೀಸ್ ನೀವು ಪೇ ಮಾಡಬೇಕು ಅಂತ ಅಂದರು ನಾನೇನು ಪೇ ಮಾಡ್ಕಾಗ ಸರ್ ನಾನು ಯಾಕೆ ಪೇ ಮಾಡಬೇಕಷ್ಟು ನಂದೇನು ಸಂಬಂಧ ಇದೆ ನೀವು ಮಾಡಿ ಫುಲ್ ವಾರಂಟಿ ಕ್ಲೈಮ್ ಮಾಡಿಸಿ ನೀವು ಕನ್ವಿನ್ಸ್ ಮಾಡಿ ಅವ್ರನ್ನ ಎ ಎಸ್ ಎಮ್ಗೆ ಹೇಳಿ ಕನ್ವಿನ್ಸ್ ಮಾಡೋಕ್ಕೆ ಅಂದರೆ ಒಪ್ಪೇ ಇಲ್ಲ ಫುಲ್ಲು ಆಗಲ್ಲ ಅಂದರೆ ಆಗಲ್ಲ ಅಂತ ಸರ್ ನಾನು ರೆಸ್ಪಾಂಡ್ ಮಾಡಿಲ್ಲ ನನಗೆ ಮೇಲ್ ಕಳಿಸಿದ್ದಾರೆ ನೀವು ತೊಗೊಂಡಿಲ್ಲ ಅಂದರೆ ಹೋಗಿಲ್ಲ ಅಂದರೆ ಇನ್ ತ್ರೀ ಡೇಸಲ್ಲಿ ಗಾಡಿ ಇಲ್ಲ ನೀವು ರೆಡಿ ಹೇಳಿ ಇಲ್ಲ ಗಾಡಿ ಆಚೆ ತೊಗೊಂಡು ಹೋಗಿಲ್ಲ ಅಂದರೆ ಡೈಲಿ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಡೇ ಎರಡು ಫೈ ಹಂಡ್ರೆಡ್ ರುಪೀಸ್ ಪರ್ ಡೇ ಪಾರ್ಕಿಂಗ್ ಚಾರ್ಜ್ ಆಗ್ತಾರಂತೆ ನನ್ನ ಹತ್ರ ಮೇಲಿದೆ ಯಾರೂ ನಕರ ಮಾಡೋಂಗಿಲ್ಲ ಫೈ ಹಂಡ್ರೆಡ್ ರುಪೀಸ್ ಪರ್ ಡೇ ಸೊ ಇದಾದ ಮೇಲೆ ನಾನು ಏನು ಮಾಡಿದೆ ಯಾರು ದೇಶಪಾಂಡೆ ಅಂತ ಇದ್ದಾರೆ ಡೀಲರ್ಶಿಪ್ಪಲ್ಲೇ ನೆಕ್ಸ್ಟ್ ಲೆವೆಲೇನೋ ಇರಬೇಕು ಗೊತ್ತಿಲ್ಲ ಕಾಂಟ್ಯಾಕ್ಟ್ ಮಾಡಿದೆ ನಾನೇನು ಮಾಡೋಕ್ಕಾಗಲ್ಲ ನೀವು ರೆಡಿ ಮಾಡಿಸ್ಕೊಳ್ಳಿ ನಾ ಅಂತ ಅಂದ ಮನುಷ್ಯ ವೇಸ್ಟು ಕ್ಯೂರಾಜಲ್ಲೆಲ್ಲ ಇಂಥವ್ರೆ ಇರೋದು ವೇಸ್ಟು ಆಮೇಲೆ ಕೆ ಟಿ ಎಮ್ ಇಂಡಿಯಾಗೆ ಮೇಲ್ ಉಡಿದೆ ಕೆ ಟಿ ಎಮ್ ಇಂಡಿಯಾ ಅಂತಂದರೆ ಬಜಾಜ್ ಏನೋ ಇದೆ ಅವ್ರ ಹೆಸರು ಸನತ್ ಅಂತಲೂ ಏನೋ ಇದೆ ಬಜಾಜ್ ಓನರ್ ಅವರು ಅವ್ರಿಗೆ ಮಾಡಿದ್ದೀನಿ ಪ್ರಶಾ ಪ್ರಶಾಂತ್ ಪಿಂಗ್ಲೆ ಅಂತ ಅವರು ಹೆಡ್ ಅವ್ರು ಇಂಡಿಯಾಗೇ ಪ್ರಶಾಂತ್ ಪಿಂಗ್ಲೆ ಅಂತ ಮಾಡಿದ್ದೀನಿ ನಿತಿನ್ ಟಿಪ್ಲೆ ಅಂತ ಮಾಡಿದ್ದೀನಿ ಇವನು ರಾಘವ್ ಗಾಂಧಿಗೂ ಮೆನ್ಷನ್ ಮಾಡಿ ಎಲ್ಲರಿಗೂ ಮಾಡಿದ್ದೀನಿ ಒಂದೇ ಒಂದು ರಿಪ್ಲೈ ಬಂದಿಲ್ಲ ಮತ್ತು ಅವ್ರ ವೆಬ್ಸೈಟಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋ ಆಪ್ಷನ್ ಇರುತ್ತೆ ಅಲ್ಲಿ ಮಾಡಿದ್ದೀನಿ ರಿಪ್ಲೈ ಬಂದಿಲ್ಲ ಕಸ್ಟಮರ್ ಕೇರಿಗೆ ಮಾ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ದೀನಿ ಅಲ್ಲೂ ರಿಪ್ಲೈ ಬಂದಿಲ್ಲ ಸೊ ಕಂಟಿನ್ಯೂ ಫಾಲೋಅಪ್ ಮಾಡ್ತಾ ಇದ್ದೆ ಒನ್ ಮಂತ್ ಆಯಿತು ಆಮೇಲೆ ಕಸ್ಟಮರ್ ಕೇರ್ ಕಂಟಿನ್ಯೂ ಕೇಳ್ತಾ ಇದ್ದೆ ಏನಾಯ್ತು ನಂದು ಅಂತಂದರೆ ಸರ್ ನಮ್ಮ ಕಡೆಯಿಂದ ನಾವೇನು ಮಾಡೋಕ್ಕಾಗಲ್ಲ ನೀವು ಬೇಕಾದ್ರೆ ಲೀಗಲಾಗಿ ಹೋಗಿ ಅವ್ರ ಮೇಲೆ ಹೇಗೆನಸ್ ಅಂತಾರೆ ಇಮ್ಯಾಜಿನ್ ಕೆ ಟಿ ಎಮ್ ಇಂಡಿಯಾ ಹೇಳ್ತಾ ಇದ್ದೆ ಅದು ಡೀಲರ್ಶಿಪ್ ಹೇಗೇನೇಸ್ ನೀವು ಲೀಗಲ್ಲಾಗಿ ಹೋಗಿ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ನ ಕ್ವಶನ್ ಯಾರು ಆನ್ಸರ್ ಮಾಡೋರೇ ಇಲ್ಲ ಯಾರು ಹಿಂಗಾಗಿದೆಯಲ್ಲ ಇನ್ನೊಂದು ನಾನು ಟ್ವೀಟ್ ಮಾಡಿದ್ದೀನಿ ವಿಡಿಯೋನ ಟ್ವಿಟರಲ್ಲಿ ಕೆ ಟಿ ಎಮ್ ಯು ಕೆ ಆಗಲಿ ಕೆ ಟಿ ಎಮ್ ಆಸ್ಟ್ರಿಯಾ ಆಗಲಿ ಕೆ ಟಿ ಎಮ್ ಇಂಡಿಯಾ ಕಸ್ತೂರ ಕೆ ಟಿ ಎಮ್ ಕಸ್ತೂರ ಬ ಎಲ್ಲರಿಗೂ ಎಲ್ಲಿಂದ ರಿಪ್ಲೈ ಇಲ್ಲ ಸೊ ಇವ್ರ ಹತ್ರ ತಗೊಂಡ್ಮೇಲೆ ಗಾಡಿ ಸತ್ತಂಗೆ ಕಾಸಿದ್ರೆ ಖರ್ಚು ಮಾಡಿ ರೆಡಿ ಮಾಡ್ಕೋಬೇಕು ಇಲ್ಲ ಈ ಥರ ಬೆಂಕಿ ಕೆಂಟ್ಕೊಂಡ್ರೆ ಇಲ್ಲ ವಿಲ್ ಗಿಲ್ ಜಾಮ್ ಆಗಿ ಯಾವುದನ್ನು ಗಾಡಿಗಳ ಸತ್ತು ಹೋಗ್ಬೇಕು ಮೇಲಕ್ಕೆ ಅಷ್ಟೇ ಇವರಂತೂ ಯಾರಿಗೂ ರೆಸ್ಪಾಂಡ್ ಮಾಡಲ್ಲ ಯಾರೂ ಇಲ್ಲ ನಾನು ಹೇಳ್ತೀನಿಲ್ಲ ಡೀಲರ್ಶಿಪ್ ಕಡೆಯಿಂದ ಯಾರೂ ರೆಸ್ಪಾಂಡ್ ಮಾಡಿಲ್ಲ ಈ ಕಡೆ ಕೆ ಟಿ ಎಮ್ ಕಡೆಯಿಂದನೂ ಯಾರೂ ರೆಸ್ಪಾಂಡ್ ಮಾಡಿಲ್ಲ ಅದೇ ಹೇಳಿದ್ನಲ್ವ ನಾನು ಕೆ ಆಶ್ರಿ ಅವರು ಅವ್ರಿಗೆ ಬಿಟ್ಬಿಟ್ರು ಹೋಗು ಉಟ್ಸಿದ್ವಿ ವರ್ಷ ನಿಗೂ ನನಗೂ ಸಂಬಂಧ ಇಲ್ಲ ಅನ್ನೋ ಥರ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಯಾವನು ಕೇಳೋನಿಲ್ಲ ಇಲ್ಲಿ ಆಮೇಲೆ ಏನಾಯಿತು ಅಂತಂದರೆ ನಾನು ನೆಕ್ಸ್ಟ್ ಲೆವೆಲ್ ಗಲಾಟೆ ಮಾಡಿದೆ ನಂಗೆ ಆಗದ್ದೇ ಇಲ್ಲ ನಂಗೆ ಬೇಕೇ ಬೇಕು ಅಂತ ಆಸ್ಟ್ರಿಯಿಂದಲೂ ಏನಾಗಿಲ್ಲ ಇದರಿಂದ ಕೆ ಟಿ ಎಮ್ ಇಂಡಿಯಿಂದ ಏನು ರೀಪ್ಲೇ ಕೂಡ ಬಂದಿಲ್ಲ ಇಮ್ಯಾಜಿನ್ ಒಂದು ಅಕ್ನಾಲಜ್ ಮಾಡಲ್ಲ ಕಸ್ಟಮರ್ ಒಂದು ಮೇಲ್ ಮಾಡಿದ್ದಾನೆ ಅಟ್ಲೀಸ್ಟ್ ರೀಪ್ಲೇ ಅನ್ನೋ ಒಂದು ಚೂರ್ ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆ ಅಂತ ಕಚಡಾಗ್ಲಿ ಇವರು ಸೊ ಕೆ ಟಿ ಎಮ್ ಕಡೆಯಿಂದ ಮೇಲ್ ಬಂದಿಲ್ಲ ಯಾರ ಕಡೆಯೂ ಬಂದಿಲ್ಲ ಯಾರೂ ಏನೂ ರೀಪ್ಲೇ ಮಾಡಿಲ್ಲ ಸೊ ಏನು ಮಾಡಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹುಡುಕ್ತಾ ಇದ್ದೆ ನಾನು ಅಷ್ಟರಲ್ಲಿ ನನಗೆ ಕಸ್ತೂರ್ಬಾ ಬಸರ್ ರೀಸೆಂಟಿಂದ ಒಂದು ಮೇಲ್ ಬಂತು ನೀವು ಗಾಡಿ ತೊಗೊಂಡು ಹೋಗ್ತೀರಾ ಇಲ್ಲ ಅಂತ ಸೊ ನಾನು ರಿಪ್ಲೈ ಮಾಡಿದೆ ನಿಮ್ಮ ನೀವು ಬ್ರೇಕ್ ಬ್ಲೀಡಿಂಗ್ ಕರೆಕ್ಟಾಗಿ ಮಾಡಿ ಮಾಡಿಲ್ಲ ಅಂದ್ ಬ್ರೇಕ್ ಬ್ಲೀಡಿಂಗ್ ಅನ್ನೋದು ಕರೆಕ್ಟಾಗಿ ಮಾಡಿದ್ದರೆ ಇದೇನಕ್ಕೆ ಆಗ್ತಿತ್ತು ಅದು ಆ್ಯಕ್ಚುಲಾಗಿ ಅಂದರೆ ಬ್ರೇಕ್ ಬ್ಲೀಡಿಂಗ್ ಕರೆಕ್ಟಾಗಿ ಆಗಿಲ್ಲ ಏರ್ ಬಬಲ್ಸ್ ಏರ್ ಬಾಕೆಟ್ಸ್ ಕ್ರಿಯೇಟ್ ಆಗಿರುತ್ತೆ ಹೈ ಟೆಂಪ್ರೇಚರ್ ಏನ ಟೆಂಪ್ರೇಚರ್ ಆದಾಗ ಏನಾಗುತ್ತೆ ಅದೊಂಥರ ಎಕ್ಸ್ಪ್ಯಾಂಡ್ ಆಗುತ್ತೆ ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ ಬ್ರೇಕ್ ಹೋಗಿ ಲಾಕ್ ಆಗುತ್ತೆ ಆ ಟೈಪ್ ಆಗಿ ಇದು ಲಾಕ್ ಆಗಿರೋದು ಸೊ ಅದನ್ನು ನಾನು ಇಟ್ಕೊಂಡು ನಾನು ಹೇಳಿದೆ ಇಲ್ಲ ಇಶ್ಯೂ ಏನು ಅಂತ ನೀವು ಕಂಡುಹಿಡಿಯಬೇಕಿತ್ತು ನೀವೇ ರೆಡಿ ಮಾಡಿದಿರಲ್ಲ ಅಲ್ವಾ ನನ್ನ ಹೆಂಗೆ ಬ್ಲೇಮ್ ಮಾಡೋಕ್ಕಾಗತ್ತೆ ಒಂದು ಡಿಫೆಕ್ಟ್ ಇರಬೇಕು ಇಲ್ಲ ನೀವು ಸರಿ ಇಲ್ಲ ಮ ರೆಡಿ ಮಾಡಿದ್ರೆ ಇರಬೇಕು ಸುಮ್ಮನೆ ಸುಮ್ಮನೆ ಕಸ್ಟಮರ್ನ ಬಕ್ರಾ ಮಾಡೋಕ್ಕೆ ನೋಡಿದ್ರೆ ಇಷ್ಟೆಲ್ಲ ಆಗಿದೆ ಕಸ್ಟಮರ್ ಓಕೆನಾ ಇಷ್ಟೆಲ್ಲ ಇನ್ಸಿಡೆಂಟ್ ಆಗಿದೆ ವಿಡಿಯೋ ಪ್ರತಿಯೊಬ್ಬರಿಗೂ ಕಳಿಸಿದ್ದೀನಿ ನಾನು ಯಾರೂ ಕೇರೇ ಮಾಡಿಲ್ಲ ಏನು ಕತೆ ಏನು ಕಸ್ಟಮರ್ ಅವೆಲ್ಲ ಬೇಡ ಬಿಡಿ ಯೂಸ್ ಇಲ್ಲ ಅವ್ರ ಹತ್ರ ಮಾಡಬೇಕಿರೋದೆ ಮಾಡಲ್ಲ ಕರೆಕ್ಟಾಗಿ ಇನ್ನು ಕಸ್ಟಮರ್ ಹೆಂಗಿದ್ದಾರೆ ಏನು ಅಂತೆಲ್ಲ ಕೇಳ್ತಾರಾ ಸರ್ ನೀವು ಬ್ರೇಕ್ ಬ್ಲೀಡಿಂಗ್ ಸರಿಯಾಗಿ ಮಾಡಿಲ್ಲ ಅದರಿಂದ ಇದಾಗಿರೋದು ಅಂತಂದರೆ ಸೊ ನನಗೆ ರೀಪ್ಲೈ ಬಂತು ಏನಂದರೆ ಬ್ರೇಕ್ ಫ್ಲೂಯಿಡು ಡಾಟ್ ಫೈ ಯೂಸ್ ಮಾಡ್ತಾ ಇದ್ದೀನಂತೆ ನಾನು ಸೊ ಅದರಿಂದ ಬ್ರೇಕ್ ಜಾಮ್ ಆಗಿದೆಯಂತೆ ಸಿ ಡಾಟ್ ಫೈ ರೆಕಮೆಂಡೆಡ್ ಅಲ್ಲ ಯಾವ ಬೈಕ್ಗೂ ಬರೀ ರೇಸಿಂಗ್ ಯೂಸ್ ಅದು ಅವ್ರಿಗೇನು ಗೊತ್ತಿಲ್ಲ ಸುಮ್ಮನೆ ಮೂರು ಮೂರೊಂಬತ್ತೊಂದು ಜನ ಏನು ಐಡಿಯಾ ಇಲ್ದಿರೋರೆಲ್ಲ ಸರ್ವಿಸ್ ಸೆಂಟ್ರಲ್ಲಿದ್ದಾರೆ ಮ್ಯಾನೇಜರ್ ತಿರ್ಗಾ ಬರೀ ರೇಸಿಂಗ್ ಯೂಸ್ ಮಾಡೋದು ಡಾಟ್ ಫೈ ಆಚೆ ಕಡೆ ಯಾರೂ ಯೂಸ್ ಮಾಡಲ್ಲ ಅದು ಯೂಸ್ ಮಾಡಬಾರ್ದು ಕೂಡ ಡಾಟ್ ಫೋರ್ ಇಲ್ಲ ಡಾಟ್ ಫೈವ್ ಪಾಯಿಂಟ್ ಒನ್ ಈಗ ರೀಸೆಂಟ್ ರೆಕಮೆಂಡೆಡ್ ಅನ್ ಮತ್ತು ಕೆ ಟಿ ಎಮ್ ನಿಮಗೆ ಏನು ಮ್ಯಾನ್ಯಲಲ್ಲಿ ಇರೋದು ಡಾಟ್ ಫೋರ್ ಆ ಡಾಟ್ ಫೈವ್ ಪಾಯಿಂಟ್ ಒನ್ ಆ ಥರ ಇರೋದು ಸೊ ಅವ್ರಿಗೆ ಏನು ಕೊಟ್ಟಿದ್ದೀವಿ ನಾವು ಏನು ಮಾಡಿದ್ದಾರೆ ಅವ್ರ ಸರ್ವಿಸ್ ಸೆಂಟ್ರಲ್ಲ ಚೇಂಜ್ ಮಾಡಿದ್ರು ನಾನು ಮಾಡಿರೋದಲ್ಲ ನಾನೇ ಕೊಟ್ಟಿದ್ದೆ ಡಾಟ್ ಫೈವ್ ಪಾಯಿಂಟ್ ಒನ್ನು ಡೈರೆಕ್ಟ್ ಡೊನ್ಸೋ ಮಾಡಿಸಿದ್ದೆ ಬ್ರೇಕ್ ಪ್ಯಾಡ್ಸು ಮತ್ತು ಇದು ಗೊತ್ತಿಲ್ಲ ಈ ಥರ ಇದೇ ಕಥೆ ಅವ್ರದ್ದು ಸೊ ಇನ್ನೇನು ಮಾಡೋದಪ್ಪ ಏನೂ ಆಗ್ತಿಲ್ವಲ್ಲ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಯಾವುದು ಒಂದು ವರ್ಕ್ ಆಗ್ತಿಲ್ಲ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿ ಕಿವರಾಜ್ ಆಫೀಸು ಸೇಮ್ ಬಿಲ್ಡಿಂಗ್ ಮೇಲೆ ಇದೆ ಅಂತ ಗೊತ್ತಿತ್ತು ನನಗೆ ಸೊ ಇವರು ಎಮ್ ಡಿನ ಮಾತಾಡೋಣ ಡೈರೆಕ್ಟಾಗಿ ಅಂತ ಹೋದೆ ಹೋದರೆ ಸಿಗಲಿಲ್ಲ ಅವರು ಲೇಡಿ ಸಿಗಲಿಲ್ಲ ಸೊ ಅವ್ರ ಅಸಿಸ್ಟೆಂಟ್ ಹತ್ರ ಅಸಿಸ್ಟೆಂಟವ್ರ ನಂಬರ್ ಇಸ್ಕೊಂಡೆ ಅವರು ಮೇಲ್ ಐ ಡಿ ಇಸ್ಕೊಂಡೆ ಮೇಡಮ್ದು ಆಮೇಲೆ ನಾನು ಮನೆಗೆ ಹೋದೆ ಅವರು ಬರೋದು ತುಂಬ ಕಡಿಮೆ ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತಂದರು ಅಲ್ಲಿ ಸೊ ಹೆಂಗಪ್ಪ ಕಾಂಟ್ಯಾಕ್ಟ್ ಮಾಡೋದು ಅಂತೇಳಿ ನಾನು ಮೇಲೆ ಮಾಡಿದೆ ಸೊ ನಂಗೆ ಹಿಂಗೆ ಒಂದು ಇಶ್ಯೂ ಆಗ್ತದೆ ನಿಮ್ಮ ಕಡೆಯಿಂದ ರೆಕ್ಟಿಫೈ ಮಾಡಿಕೊಡ್ಬೇಕು ಅಂತ ಸೊ ಏನೋ ಅಂತ ಇದು ಬಂದಿಲ್ಲ ನಾನು ನೋಡ್ತೀನಿ ಹಂಗೆ ಅಂತ ಬಂತು ಸೊ ಅವ್ರಿಗೂ ಗೊತ್ತಿಲ್ವಲ್ಲ ಸ್ಟೋರಿ ಸರಿ ಓಕೆ ಆಮೇಲೆ ನನಗೆ ಒಂದಿನ ಅಪಾಯಿಂಟ್ಮೆಂಟ್ ಕೊಡಿ ನಾನು ಬಂದು ಮಾತಾಡ್ತೀನಿ ಅಂತಂತ ಕೊಟ್ಟರು ನಾನು ಮಾತಾಡಿದ್ರೆ ಏನು ಯೂಸ್ ಇರಲ್ಲ ನಾನು ಕಿರಣ್ ನಾಯಕ್ನೂ ಕರೆಸ್ತೀನಿ ಮಾತಾಡೋಣ ಅವ್ರಿಗೆ ಅಲ್ವ ಇದೆಲ್ಲ ಗೊತ್ತಿರೋದು ಇಷ್ಟಿಂದ ಆಗಿರೋದು ಅಂತಂದರು ಸೊ ನಾನು ಹೋದೆ ಕಿರಣ್ ನಾಯಕ್ನ ಕರೆಸಿದ್ರು ಸೊ ನಾನು ಹೋಗೋಷ್ಟೊತ್ತಿಗೇನೆ ಅವರು ಮೇಡಮ್ ಅವರು ಮಾತಾಡ್ತಾ ಇದ್ರು ಕಿರಣ್ ನಾಯಕ್ಗೆ ತುಂಬ ಅವಾರ್ಡ್ ಸಿಕ್ಕಿದೆ ಅವರು ಹಂಗೆ ಹಿಂಗೆ ತುಂಬ ವರ್ಷದಿಂದ ಇದ್ದಾರೆ ಸರ್ ನಂಗೆ ಅರ್ಥ ಆಗೋಯ್ತು ಇವರೆಲ್ಲ ಮೊದಲು ಸೆಟ್ ಮಾಡ್ಕೊಂಬಿಟ್ಟವ್ರೆ ಮಾತಾಡ್ಕೊಂಬಿಟ್ಟಿದ್ದಾರೆ ಅಂತ ನಂಗೆ ಅಲ್ಲೇ ಅರ್ಥ ಆಗೋಯ್ತು ಸೊ ಏನಂತಾರೆ ಮೇಡಮ್ ಅವರು ಅಂದರೆ ಸರ್ ನಾವಿಲ್ಲಿ ಬಿಸ್ನೆಸ್ ಮಾಡೋಕ್ಕಿದ್ದೀವಿ ಈ ಥರ ಎಲ್ಲ ಫ್ರೀಯಾಗಿ ಕೊಡೋಕ್ಕಾಗಲ್ಲ ಸೊ ಇನ್ನೊಂದು ಹೇಳೋಕ್ಕೆ ಮರ್ತದೆ ನಾನು ಸೊ ಲಾಸ್ಟಲ್ಲಿ ಗುಡ್ ವಿಲ್ ಕ್ಲೈಮಲ್ಲಿ ಏನಂದ್ರೆ ಹೇಳಿದ್ನಲ್ವ ಕ್ಯಾಲಿಪರ್ ಒಂದು ಕ್ಲೈಮ್ ಮಾಡಿಕೊಟ್ರು ಬ್ರೇಕ್ ಪ್ಯಾಡ್ಸು ಡಿಸ್ಪ್ಲೇಟು ನನ್ನ ಕೈಯಿಂದ ಫಿಫ್ಟೀನ್ ತೌಸಂಡ್ ಪೇ ಮಾಡಬೇಕು ಅಂತ ಹೇಳಿದ್ರು ಮತ್ತು ಇದರಲ್ಲಿ ಏನು ಮಕ್ಕರ್ ಮಾಡ್ತಾಯಿದ್ರು ನನಗೆ ಅಂದರೆ ಕ್ಯಾಲಿಪರ್ ಅಸೆಂಬಲ್ ಬಂದರೆ ಅದರಲ್ಲಿ ಬ್ರೇಕ್ ಪ್ಯಾಡ್ ಸೇರೇ ಬರುತ್ತೆ ನಾನು ಬೇರೆಯವ್ರ ಹತ್ರ ಮಾತಾಡಿದಾಗ ಹೇಳಿದ್ರು ನನಗೆ ಈ ವಿಷಯ ಸೊ ಅದೊಂದು ಒಡೆಯೋಣ ಒಂದು ನಾಲ್ಕು ಸಾವಿರ ಅಂತ ಕ್ಯಾಲಿಪರ್ ಒಳಗಡೆ ಪ್ಯಾಕಲ್ಲೇ ಬರೋದು ಅದು ಅದೊಂದು ಬಕ್ರ ಮಾಡಿದ್ರು ನಾನು ಹಿಂಗೆ ಬರುತ್ತಲ್ಲ ಅಂತಂದರೆ ಏಯ್ ಏನು ಟೆಕ್ನಿಷಿಯನ್ ಹುಡುಗರು ನಾವು ಏಯ್ ಎಲ್ಲರೂ ಹೇಳೇ ಇಲ್ಲ ನೀವು ನೀವು ಹೇಳಬೇಕು ಇಷ್ಟು ವರ್ಷದಿಂದ ಇರೋರು ಗೊತ್ತಿಲ್ವಾ ನಿಮಗೆ ಕ್ಯಾಲಿಪರ್ ಯಾವುದೋ ಚೇಂಜೇ ಮಾಡಿಲ್ವಾ ನೀವು ಪ್ಯಾಕೇಜ್ ಬಂದಾಗ ಅದ್ರಲ್ಲಿ ನೋಡಿರಲ್ವ ನೀವು ಹೆಂಗೆ ಹೆಂಗೆ ಕಸ್ಟಮರ್ನ ಬಕ್ರೆ ಮಾಡೋಕ್ಕೆ ಬರ್ತಾರೆ ಅಂತಂದರೆ ನೀವು ಯಾವ ಮಾಡ್ತಾ ಇದ್ದರೆ ಸುಮ್ಮನೆ ನಿಮ್ಮ ಮೇಲೆ ಹೇಳಿ ಯಾರಿಸಿ ಯಾರಿಸಿ ನಿಮ್ಮ ಹತ್ರ ಚೆನ್ನಾಗಿ ಬಿಲ್ಗಳು ಕಟ್ಸ್ತಾರೆ ಆ ಟೈಪು ಸೊ ಅಲ್ಲಿ ಮೇಡಮ್ ಹತ್ರ ಯಾವಾಗ ಏನಾಗ್ತದೆ ನಾವು ಇಲ್ಲಿ ಬಿಸ್ನೆಸ್ ಮಾಡೋಕ್ಕಿದ್ದೀವಿ ನಾನು ಲಾಸ್ಟಕ್ಕೆ ಕೇಳಿದ್ದು ಒಂದೇ ಒಂದು ಪೇ ಮಾಡಬೇಕಿತ್ತಲ್ವಾ ಡಿಸ್ಪ್ಲೇಟು ಲೇಬರು ಈಗೆಲ್ಲ ಕ್ಲೈಮ್ ಆಗಿದೆ ವಾರಂಟಿಯಲ್ಲಿ ನಿಮ್ಮ ಸರ್ವಿಸ್ ಸೆಂಟ್ರ್ ಇಶ್ಯೂ ಒಂದು ನಿಮ್ಮ ಕಡೆಯಿಂದ ನೀವೇ ಹಾಕ್ಕೊಡಿ ನಾನು ಪೇ ಮಾಡಲ್ಲ ಅಂತಂದಿದ್ದೆ ನಾನು ಸೊ ಸೆವೆನ್ ತೌಸಂಡ್ ರುಪೀಸ್ ಏಯ್ಟ್ ತೌಸಂಡ್ ರುಪೀಸ್ ಇದು ಸೊ ಇದನ್ನೂ ಅವರು ಮಿಸ್ಟೇಕ್ ನಮ್ಮದು ಸರಿ ಇದೊಂದು ಕಾಸ್ಟ್ ನಾವು ಹಾಕೋ ನಾವೇ ಇದು ಮಾಡಿಕೊಡ್ತೀವಿ ಕಸ್ಟಮರ್ಗೆ ನಮ್ಮ ಕಡೆಯಿಂದ ಫಾಲ್ಟ್ ಆಗಿರೋದಕ್ಕೆ ಲಾಸ್ ಆಗಿರೋದಕ್ಕೆ ಅನ್ನೋದು ರೆಡಿ ಇಲ್ಲ ಅವರು ಸೊ ನಾವಿಲ್ಲಿ ಬಿಸ್ನೆಸ್ ಮಾಡಾಕಿದ್ದೀವಿ ಫ್ರೀಯಾಗಿ ಏನು ಚಾರಿಟಿ ನಡೆಸೋಕೆ ರೆಡಿ ಇಲ್ಲ ಅನ್ನೋ ಥರ ಹೇಳಿದ್ರು ಓಕೆ ಎಲ್ಲ ಡಿಸ್ಕಷನ್ ಇವ್ರಿ ಮೊದಲೇ ಆಗೋಗಿದೆ ಸೊ ನಾನು ಏನು ಹೇಳಿದ್ರು ಅದಕ್ಕೆ ಇವರು ಮಿಸ್ಟರ್ ಎಕ್ಸ್ಪರ್ಟ್ ಅವರು ಇದಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತಾಯಿದ್ರು ಸರ್ ನನಗೆ ಅರ್ಥ ಆಯಿತು ನಾನು ಕೇಳಿದೆ ಆಗುತ್ತಾ ಇಲ್ವಾ ಹೇಳಿ ಅಂತ ಇಲ್ಲ ನಾವು ಬೇರೆ ಏನಾದರೂ ಮಾಡಿಕೊಡೋಣ ಅದು ಇದು ಇದಕ್ಕಾಗೋದಿಲ್ಲ ಅಂತ ಫುಲ್ ಸ್ಟೋರಿ ಹೇಳ್ಬಿಟ್ರು ಮಾಡಿಕೊಡ್ಲಿಲ್ಲ ಸೊ ಲಾಸ್ಟ್ಗೆ ಏನು ಮಾಡಿದೆ ಹಾಳಾಗೋಗಲಿ ಅಂತ ಹೇಳಿ ಡಿಸ್ಪ್ಲೇಟ್ ಕಾಸ್ಟು ಸೆವೆನ್ ತೌಸಂಡ್ ಚೇಂಜ್ ಏನೋ ಅಷ್ಟೆಲ್ಲ ಮಾಡಿ ತಿಂಗಳ ಗಂಟ್ಲೆ ವೆಯ್ಟ್ ಮಾಡಿ ಮ್ಯಾನೇಜರಿಂದ ಎಮ್ ಡಿಯಿಂದ ಕೆ ಟಿ ಎಮ್ ಇಂಡಿಯಾಯಿಂದ ಆಸ್ಟ್ರಿಯಿಂದ ಏನೋ ಟ್ವೀಟ್ ಮಾಡಿ ಮೇಲ್ ಮಾಡಿ ಏನೂ ಯೂಸ್ ಆಗಿಲ್ಲ ಲಾಸ್ಟಿಗೆ ಪೇ ಮಾಡಿ ಗಾಡಿ ಎತ್ಕೊಂಡು ಬಂದು ಆಮೇಲೆ ಮತ್ತು ಇನ್ನೊಂದು ಜನ ಆಮೇಲೆ ರಾಂಗಾಗಿ ತಿಳ್ಕೊಬೇಡಿ ನಾನು ಗಾಡಿ ಸೇಲ್ ಮಾಡಿದ್ದೀನಿ ಆಲ್ರೆಡಿ ಆ ಬೈಯರ್ಗೆ ಆಲ್ರೆಡಿ ಹೇಳಿದ್ದೀನಿ ಆ ವಿಷಯನ ಯಾಕಂದರೆ ವಿಷಯ ಹೇಳಿದ್ದೀನಿ ಕ್ಲಿಯರಾಗಿ ಪ್ಲಸ್ ಬ್ರೇಕ್ ಅಸೆಂಬಲ್ ಫುಲ್ ಹೊಸದು ಈಗ ಸೊ ನಾನೇನು ಯಾರನ್ನೇನು ನ್ಯಾಮರ್ಸಿಲ್ಲ ಅವ್ರಿಗೆ ಹೇಳ್ಬಿಟ್ಟೆ ಕೊಟ್ಟಿದ್ದೀನಿ ಸರಿ ಓಕೆ ಅಂತಲೇ ಅವರು ಹೇಳಿದ್ದಾರೆ ಅವರು ನೋಡಿದ್ರು ಸರ್ವಿಸ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿಸಿದ್ದಾರೆ ಅವರು ಅವರು ಗೊತ್ತು ಕ್ಲಿಯರಾಗಿ ಏನೇನಾಗಿದೆ ಅಂತ ಈಗ ಹೊಸದಲ್ವಾ ಸೊ ನಾನೇ ಹಳೇದಿನ್ನ ಅದನ್ನೇ ಏನೋ ರಿಪೇರಿ ಮಾಡಿ ಕೊಟ್ಟಿಲ್ಲ ಎಲ್ಲ ಚೇಂಜ್ ಕ್ಯಾಲಿಪ್ಯಾಡ್ ಪ್ಲೇಟ್ ಎಲ್ಲ ಚೇಂಜ್ ಮಾಡಿ ಕೊಟ್ಟಿದ್ದೀನಿ ಸೊ ಹಿಂಗಿದೆ ಕೆ ಟಿ ಎಮ್ ಕತೆ ಸೊ ಯಾರೇ ಆಗಲಿ ತಗೋಬೇಕಾದ್ರೆ ತುಂಬ ಹುಷಾರಾಗಿರಿ ತೊಗೊಂಡವರು ಒಂದಕ್ಕೆ ಮೂರು ಸರಿ ಯೋಚನೆ ಮಾಡಿ ತೊಗೊಂಡಿರೋರು ಸರ್ವಿಸ್ ಸೆಂಟ್ರ್ಗಳ ಹತ್ರ ಹುಷಾರಾಗಿರಿ ಸರ್ ನನಗೇ ಗೊತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ರು ನಂಗೆ ತುಂಬ ಪಾಪ ಕಾಲ್ ಮಾಡುವರು ಅವಾಗ ಅವಾಗ ಬ್ರೋ ಹಿಂಗಾಗಿದೆ ಹಂಗಾಗಿದೆ ಅಂತ ಜಸ್ಟ್ ಒನ್ ಇಯರ್ ಬೈಕು ಎರಡು ಸಾರಿ ಇಂಜಿನ್ ಸೀಸ್ ಆಗಿದೆ ಹೊಸ ಗಾಡಿ ಸೊ ಹೊಸ ಗಾಡಿ ಇಂಜಿನ್ ಕ್ವಾಲಿಟಿ ತುಂಬ ಚೇಂಜ್ ಆಗಿದೆ ಕಂಪ್ಲೀಟ್ ಬೈಕ್ ಕ್ವಾಲಿಟಿನೇ ಚೇಂಜ್ ಆಗಿದೆ ಅದರಲ್ಲಿ ಇಂಜಿನ್ ಕಾಂಪೊನೆಂಟ್ಸಲ್ಲಿ ಫೋರ್ ಅಲ್ಯೂಮಿನಿಯಂ ಪಿಸ್ಟನ್ ಕೊಡ್ತಿದ್ರು ಈಗ ಕೊಡ್ತಾ ಇಲ್ಲ ಅದೆಲ್ಲ ಕ್ವಾಲಿಟಿ ತುಂಬ ಕಾಂಪ್ರಮೈಸ್ ಆಗಿದೆ ಸೊ ಎಲ್ಲ ಹುಷಾರಾಗಿರಿ ಸೊ ನಮ್ಮ ತ್ರೀ ನೈಟ್ದೆ ಫುಲ್ ಹೇಳ್ತೀನಿ ಕೇಳಿ ಫಸ್ಟ್ ಟೈಮ್ ಮಾಡಿಕೊಟ್ಟಿದ್ದಾರೆ ಇಂಜಿನ್ ಎಲ್ಲ ರಿಪೇರು ನೀಟಾಗಿ ಮಾಡಿಲ್ಲ ಮತ್ತೆ ಇಂಜಿನ್ ಪ್ರಾಬ್ಲಮ್ ಬಂದಿದೆ ಸೊ ಈಗ ಹೆಂಗೆ ಅಂತಂದರೆ ಈಗ ವಾರಂಟಿ ಕ್ಲೈಮು ಅದಕ್ಕೆ ಬರಲ್ಲ ಇದಕ್ಕೆ ಬರಲ್ಲ ಅಂತಾರೆ ಸೊ ನೀವು ಯಾರಾಗಲಿ ಗಾಡಿ ತೊಗೊಂಡ್ರವರು ನಿಮ್ಮದು ವಾರಂಟಿ ಪೀರಿಯಡ್ ಇರುತ್ತಲ್ವ ಫಸ್ಟ್ ಟೂ ಇಯರ್ಸು ಆ ಪೀರಿಯಡಲ್ಲಿ ಏನೇನು ಆಗುತ್ತೋ ಎಲ್ಲ ಚೇಂಜ್ ಮಾಡಿಸ್ಕೊಂಬಿಡಿ ಅಂದರೆ ಏನು ಇಶ್ಯೂ ಇದ್ದರೆ ಏನಾಗುತ್ತೆ ಟೂ ಪ್ಲಸ್ ತ್ರೀ ಅಂತ ಏನೋ ಹೇಳಿರ್ತಾರಲ್ವ ತ್ರೀ ಇಯರ್ಸ್ ಎಕ್ಸ್ಟೆಂಡೆಡ್ ಇವೆಲ್ಲ ಆ ಎಕ್ಸ್ಟೆಂಡೆಡ್ ವಾರಂಟಿ ಥರ್ಡ್ ಪಾರ್ಟಿ ಸೊ ಅವನು ಸಾವಿರ ಅಷ್ಟವರೆ ಹೊಡಿತಾರೆ ಅವರು ಕ್ಲೈಮ್ ಮಾಡ್ಕೊಡಲ್ಲ ಸೊ ನೀವು ಫಸ್ಟ್ ಟೂ ಇಯರ್ಸಲ್ಲೇ ಏನು ಪ್ರೆಷರ್ ಹಾಕ್ಬೇಕಾದ್ರೂ ಹಾಕಬೇಕು ಆಗಲೇ ನೀವು ರಿಪ್ಲೇಸ್ ಮಾಡ್ಕೋಬೇಕು ಈ ಎಕ್ಸ್ಟೆಂಡೆಡ್ ವಾರಂಟಿಗಳನ್ನ ಯಾರೋ ನಂಬ್ಕೋಬೇಡಿ ಮಾಡ್ಕೊಡಲ್ಲ ಎಲ್ಲ ಕೈಯಿಂದ ಹಾಕಿಸ್ತಾರೆ ಸೊ ಇವರು ಇಂಜಿನ್ ರೆಡಿ ಮಾಡಿಕೊಟ್ಟಿದ್ದಾರೆ ಪ್ರಾಬ್ಲಮ್ ಬಂದಿದೆ ಮತ್ತೆ ರೆಡಿ ಮಾಡಬೇಕಾದ್ರೆ ಅದು ಗ್ಯಾಸ್ ಕೆಟ್ಟಗಳಿಗೆ ಇದು ಏನು ಬೇರೆ ಕನ್ಸ್ಯೂಮಲ್ಸ್ಗೆ ಎಲ್ಲ ಪೇ ಮಾಡಬೇಕು ಅದು ರೆಡಿ ಮಾಡಿದ್ದು ಕರೆಕ್ಟಾಗಿರುತ್ತಾ ಗೊತ್ತಿಲ್ಲ ಮತ್ತೆ ಪ್ರಾಬ್ಲಮ್ ಬರ್ಬೋದು ಸೊ ಅದು ಗ್ಯಾರಂಟಿ ಕೊಡ್ತಾರ ಅದು ಇಲ್ಲ ನಾನು ಕೇಳಿದೆ ಕಿರಣ್ ಆಯ್ಕೆ ನಾ ಎಲ್ಲ ರೆಡಿ ಮಾಡಿದ್ದೀರಲ್ಲ ಮತ್ತೆ ಬರಲ್ಲ ಇಶು ಅಂತ ಏನು ಗ್ಯಾರಂಟಿ ಇದಕ್ಕೇನು ಗ್ಯಾರಂಟಿ ಕೊಡ್ತಾರೆ ನೆಕ್ಸ್ಟ್ ಟೈಮ್ ಏನು ಇಶ್ಯೂ ಆದರೆ ನೀವು ಫ್ರೀಯಾಗಿ ರಿಪ್ಲೇಸ್ ಅಂದರೆ ಆನ್ಸರ್ ಇಲ್ಲ ಅಮ್ಯಾಜಿನ್ ತ್ರೀ ನೈಂಟಿಗೂ ಗ್ಯಾರಂಟಿ ಕೊಡೋಲ್ಲ ಅವರು ಸೆವೆನ್ ನೈಂಟಿಗೂ ಗ್ಯಾರಂಟಿ ಕೊಡೋ ಯಾವುದಗೂ ಗ್ಯಾರಂಟಿ ಕೊಡಲ್ಲ ಸರ್ ಡೀಲರ್ಶಿಪ್ ಹೆಂಗೆ ಅಂದರೆ ಕಸ್ಟಮರ್ನ ಬಕ್ರ ಮಾಡು ದುಡ್ಡು ಮಾಡು ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇವೆಲ್ಲ ಅವ್ರಿಗೆಲ್ಲ ಏನು ತಲೆಯಲ್ಲಿ ಇಲ್ಲೇ ಇಲ್ಲ ಸೊ ಅದಕ್ಕೆ ಎಲ್ಲ ಹುಷಾರಾಗಿರಿ ಎಲ್ಲ ಕೆ ಟಿ ಎಮ್ ಕೆ ಟಿ ಎಮ್ ಪವರ್ ಅಂತ ಹೋಗ್ತಾ ಇದ್ದೀರಾ ಇದು ಫೇಸ್ ಮಾಡೋಕೆ ರೆಡಿ ಅಂದರೆ ತೊಗೊಳ್ಳಿ ಇಲ್ಲ ಬೇಡ ದೇವ್ರೆ ಅಂತ ಆರಾಮಾಗಿರಿ ಇಲ್ಲ ತಗೊಳ್ಳಿ ಫಸ್ಟ್ ಟೂ ಇಯರ್ಸ್ ಹುಷಾರಾಗಿ ವಾರಂಟಿಲಿ ಏನೇನೋ ಹೋದ್ರೂ ಹೋದರೆ ನೀಟಾಗಿ ರಿಪ್ಲೇಸ್ ಮಾಡಿಸ್ಕೊಳ್ಳಿ ಆಮೇಲೆ ಸರ್ವಿಸ್ ಸೆಂಟರ್ ಕಡೆ ಹೋಗ್ಬೇಡಿ ಆಚೆ ಕಡೆ ಬೆಟರ್ ಪ್ರಾಡಕ್ಟ್ ಸಿಗುತ್ತೆ ಇವ್ರಿಗಿಂತ ಇವ್ರದೆಲ್ಲ ಮೋಟೋರೆಕ್ಸ್ ರೆಕಮೆಂಡೆಡ್ ಕೆ ಟಿ ಎಮ್ದು ಇವ್ರು ಯಾವುದು ಎಕ್ಸ್ ಯೂಸ್ ಮಾಡ್ತಿಲ್ಲ ಇವರು ಟೈಅಪ್ ಮೋಟೋಲ್ ಯೂಸ್ ಮಾಡ್ತಾರೆ ನಿಮಗೆ ಬೆಸ್ಟ್ ಬೇಕಂದರೆ ಆಚೆ ಕಡೆ ಬನ್ನಿ ಸಾವಿರ ಸರ್ವಿಸ್ ಸೆಂಟ್ರ್ ಇವ್ರಿಗಿಂತ ಬೆಟ್ಟರ್ ಆಗಿರೋರು ಇದ್ದಾರೆ ಅಲ್ಲೆಲ್ಲ ಟೆಕ್ನಿಷಿಯನ್ಸ್ ನಗು ಬರುತ್ತೆ ನಾನು ಕೇಳಿದೆ ಸೆವೆನ್ ನೈಂಟಿ ಸರ್ವಿಸ್ ಮಾಡೋ ಟೆಕ್ನಿಷಿಯನ್ಸ್ನೆಲ್ಲ ಏನು ಸ್ಯಾಲ್ರಿ ಹಿಂಗೆಲ್ಲ ಅಂತ ನಾರ್ಮಲ್ ಟೆಕ್ನಿಷಿಯನ್ಸ್ ಅವರು ಅವರೆಲ್ಲ ಟೆನ್ ಫಿಫ್ಟೀನ್ ತೌಸಂಡ್ ಕೂಡ ಕೊಡಲ್ಲ ಇವರು ಬೆಟರಾಗಿರೋ ಒಳ್ಳೆ ನಾಲೆಡ್ಜ್ ಇರೋ ಪರ್ಸನ್ ಇರೋ ಇಂಥ ಸೆವೆನ್ ಏಂಟಿ ಗಾಡಿನ ಮಾಡೋಕ್ಕೆ ಅಂದರೆ ಹೆಂಗ್ ಬರುತ್ತೆ ಅವನು ನಾಲೆಡ್ಜು ಒಳಗೆ ಪ್ರಾಪರ್ ಟ್ರೈನ್ ಮಾಡಿದ್ದಾರೆ ಅದು ಇಲ್ಲ ಈಗ ನಮ್ಮ ಗಾಡಿಗೆ ಸರ್ವಿಸ್ ಮಾಡೋನಿಗೂ ಅದೇ ಸ್ಯಾಲ್ರಿನೇ ನಾರ್ಮಲ್ ತ್ರೀ ನೈಂಟಿ ಟೂ ಹಂಡ್ರೆಡ್ ಮಾಡೋನಿಗೂ ಅದೇ ಸ್ಯಾಲ್ರಿನೇ ಸೊ ಇವೆಲ್ಲ ವರ್ಕ್ ಆಗಲ್ಲ ಸ್ಪೆಷಲ್ ಎಕ್ಸ್ಪರ್ಟ್ಸ್ ಯಾರನ್ನ ಇಡಬೇಕು ನೀವು ಸಪ್ರೇಟಾಗಿ ನಮ್ಮ ಲೇಬರ್ ತಗೊತಿರತ್ತಾನೆ ಮಿನಿಮಮ್ ನಮ್ಮ ಗಾಡಿಗೆ ತ್ರೀ ತೌಸಂಡ್ ರುಪೀಸ್ ಲೇಬರ್ ಬೇಸಿಕ್ ಸರ್ವೀಸ್ಗೆ ಸೊ ಹಿಂಗಿದ್ದಾಗ ಅವ್ನಿಗೆ ಅಟ್ಲೀಸ್ಟ್ ಒಂದು ಪೇ ಮಾಡಬೇಕು ಇಲ್ಲ ಅವ್ನಿಗೆ ಸಪ್ಲೇಟ್ ಟ್ರೈನಿಂಗ್ ಕೊಡಬೇಕು ಏನನ್ನ ಮಾಡಬೇಕು ಏನೋ ಮಾಡಲ್ಲ ಇವರು ಯಾರಕಂಬ ತ್ರೀ ನೈಂಟಿ ಮಾಡೋವನ್ನೇ ಬಿಡು ಕಿರಣ್ ನಾಯ್ಕ್ ಕೇಳಿದ್ರೆ ನಿಮ್ಮ ಟೆಕ್ನಿಷಿಯನ್ಸ್ಗೆ ಅಷ್ಟು ಐಡಿಯಾ ಇಲ್ಲ ಸರ್ ಸ್ವಲ್ಪ ಟ್ರೈನ್ ಮಾಡಿ ಅವ್ರಿಗೆ ನಿಜ ಬರ್ತಾ ಇಲ್ಲ ಆ್ಯಕ್ಚುಲಿ ನಾನು ಒಂದು ಇದರಲ್ಲಿ ನೋಡಿದೆ ಕೆ ಟಿ ಎಮ್ ಇದರಲ್ಲಿ ಬ್ರೇಕ್ ಬ್ಲೀಡಿಂಗ್ ಬಂದು ಇವ್ರ ಹತ್ರ ಒಂದು ಡಿವೈಸ್ ಇರುತ್ತೆ ಚಿಕ್ಕದು ಲ್ಯಾಪ್ಟಾಪ್ ಥರ ಅದಕ್ಕೆ ಕನೆಕ್ಟ್ ಮಾಡಿ ಅದರಲ್ಲಿ ಬ್ರೇಕ್ ಬ್ಲೀಡಿಂಗ್ ಒಂದು ಆಪ್ಷನ್ ನೋಡ್ದು ಮಾಡಿದ್ರೆ ಏನಾಗುತ್ತೆ ಎ ಬಿ ಎಸ್ ಮೋಟ್ರ್ ಓಡಿ ಅಲ್ಲಿರೋ ಬ್ರೇಕ್ ಬೀಡೆಲ್ಲ ಆಚೆ ಬರುತ್ತೆ ಸೊ ಇವ್ರು ಮ್ಯಾನುವಲ್ ಮಾಡ್ತಿದ್ದಾರೆ ಮ್ಯಾನ್ಯಲ್ ಇಲ್ಲ ಈ ಗಾಡಿಗೆ ಇದು ಮಾಡಬೇಕು ನೀವು ಬೇರೆ ಬೇರೆ ಗಾಡಿಯಲ್ಲೆಲ್ಲ ಏನು ವೆಹಿಕಲ್ಸ್ ಟ್ರ್ಯಾಂಪಲ್ಲಿ ಎಲ್ಲಾದರೂ ನೋಡ್ಬೋದು ಎಲ್ಲ ಸಿಸ್ಟಮ್ ಕನೆಕ್ಟ್ ಮಾಡೇ ಮಾಡೋದು ಈ ಥರ ಎಲ್ಲ ಮಾಡ್ತಿದ್ದಾರೆ ಇದೆಲ್ಲ ವರ್ಕ್ ಆಗೋಲ್ಲ ಈ ಥರ ಮಾಡ್ತಾಯಿದ್ರೆ ಯಾವ ಬೈಕ್ಸು ಸರ್ವೈವ್ ಆಗಲ್ಲ ಕೆ ಟಿ ಎಮ್ ತಿಂಗಾದರೆ ಕ್ವಾಲಿಟಿ ಬೇರೆ ಕಾಂಪ್ರಮೈಸ್ ಆಗಿದೆ ಹೇಳ್ತಾ ಹೋದ್ರೆ ಇನ್ನೂ ಏನೇನೋ ಇದೆ ತುಂಬ ವಿಷಯ ಮರ್ಕೋಗಿದ್ದೀನಿ ನಾನು ಹೇಳ್ತಾ ಹೋದರೆ ಒಂದೆರಡು ಫೇಸ್ ಮಾಡಿಲ್ಲ ನಾನು ಒಂದೆರಡು ಫೇಸ್ ಮಾಡಿಲ್ಲ ಇದಕ್ಕೆ ಮುಂಚೆ ಆದಾಗ ಟೂ ಮಂತ್ಸು ಈಗ ಒನ್ ಮಂತು ನೆಕ್ಸ್ಟ್ ಲೆವೆಲ್ ಟಾರ್ಚರ್ ಕೊಡ್ತಾರೆ ನೆಕ್ಸ್ಟ್ ಲೆವೆಲ್ ಟಾರ್ಚರ್ ಏನಕ್ಕೆ ಬೇಕಿತ್ತು ನಮಗೆ ಗಾಡಿ ಅಂತ ಸರ್ ನನಗೆ ಹೊಸದು ಎಲ್ಲ ರೀಪ್ಲೇಸ್ ಆಗಿದ್ರು ಧೈರ್ಯ ಇಲ್ಲ ನನಗೆ ಅದೇ ರೀಸನ್ನೇ ಕೊಟ್ಟೆ ನಾನು ಇಷ್ಟು ಬೇಗ ಕೊಡಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ ನನ್ನದು ಇನ್ನು ಇಟ್ಕೋಬೇಕು ಪ್ಲ್ಯಾನ್ ಅಂತಲೇ ಇತ್ತು ಇವರು ಕೊಟ್ಟಿ ಟಾರ್ಚರ್ಗೇನೆ ನನಗೆ ಬೇಡ ಗುರು ಇವ್ರು ನಾಳೆ ಮತ್ತೆ ದಿನ ಮತ್ತೆ ಪ್ರಾಬ್ಲಮ್ ಅಂದರೆ ಇವರಿಂದ ಬೀಳೋರು ಯಾರು ಅಂತ ಅನ್ಸ್ಬಿಟ್ಟು ಗಾಡಿ ಕೊಟ್ಬಿಟ್ಟೆ ಓ ಬೇಡ ಯಾಕೆ ಅಂತ ಅನಿಸುತ್ತೆ ಏನಪ್ಪ ದೇವ್ರೆ ಅಂತ ಸೊ ಸ್ನೇಹಿತರ ಇದು ಮುಗಿದ ಕತೆ ಎಷ್ಟು ಹೇಳಿದ್ರು ನಡೀತಾನೆ ಇರುತ್ತೆ ತುಂಬ ವಿಷಯ ಇತ್ತು ಇನ್ನೂ ನನಗೆ ಅದು ಮೈಂಡಲ್ಲೇ ಇಲ್ಲ ತುಂಬ ಮರ್ತ ಹೊಟ್ಟಿದ್ದೀನಿ ಯಾರ ವೆರಿ ಟಾರ್ಚರ್ ಕೊಟ್ಟಿದ್ದಾರೆ ನನಗೆ ಇಮ್ಯಾಜಿನ್ ಎಮ್ ಡಿ ಹತ್ರ ಹೋದರೂ ಆಗಿಲ್ಲ ಕೆ ಟಿ ಎಸ್ಟಿ ಹತ್ರ ಹೋದರೂ ಆಗಿಲ್ಲ ಸೊ ಹುಷಾರಾಗಿರಿ ಯೋಚನೆ ಮಾಡಿ ತಗೊಳ್ಳಿ ಗಾಡಿ ಏನು ಮಾಡೋಕ್ಕಾಗಲ್ಲ ನಾನು ನಿಮಗೆ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಟಾಟಾ ಬಾಬಾಯ್ ಬಾಯ್ ಯಾರನ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್